ಡೈಜಿವಾಲ್ಡ್ ವೀಕ್ಷಕರಿಗೆಲ್ಲ ಲಾಕ್ಡೌನ್ ಚಿಟ್ಚಾಟ್ಗೆ ಸ್ವಾಗತ ಮಾಡ್ತಾ ಇದ್ದಿ. ನನ್ನೊಟ್ಟಿಗಿದ್ರು ಇಬ್ಬರು ಶ್ರೇಷ್ಠ ಕಲಾವಿದರು. ಕುಂದಾಪುರ ಕನ್ನಡ ರಂಗಭೂಮಿಯಲ್ಲಿ ಇವ್ರ ಹೆಸರು ಕೇಳದಿದ್ದವರೇ ಇಲ್ಲ. ಓಂಗುರು ಬಸ್ರೂರು. ಓಂಗುರು ಬಸ್ರೂರು ಅಂದರೆ ನಮ್ಮ ಕುಂದಾಪುರ ಕನ್ನಡದ ವಜ್ರಮುನಿ ಅಂತಲೇ ಫೇಮಸ್. ಇವರು ಮಾಡುವ ವಿಲನ್ ಪಾತ್ರ ಆಗಲಿ ಆ್ಯಕ್ಟಿಂಗ್ ಆಗಲಿ ಬಹಳ ಅದ್ಭುತ. ರಂಗಭೂಮಿಯನ್ನು ಹಿಡಿದಿಟ್ಟುಕೊಳ್ಳುವ ಕಲಾವಿದ. ಹಾಗೆ ನಮ್ಮೊಟ್ಟಿಗಿದ್ರೆ ಚಂದ್ರಶೇಖರ್ ಬಸ್ರೂರು, ಅವರು ಕೂಡ ಹಾಗೆ ನಾಟಕದಲ್ಲಿ ಒಳ್ಳೆ ಅಭಿನಯ ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಎಲ್ಲ ನಮ್ಮ ಕುಂದಾಪುರ ಕನ್ನಡ ಭಾಷೆ ಬಲ್ಲವರಿಗೆ ಇವರಿಬ್ಬರ ಹೆಸರು ಗೊತ್ತಿಲ್ಲ ಅಂತಲೇ ಇಲ್ಲ. ಇವರಿಬ್ಬರು ಸೇರಿ ಇವರ ಸಂಘಟನೆಗಳೊಂದಿಗೆ ಒಂದು ಪಿಕ್ಚರ್ ಮಾಡೋಕೆ ಹೊರಟಿರು, ದಿ ಸ್ಟ್ರೇಂಜ್ ಸ್ಟೋರಿ ಆಫ್ ಕುಂದಾಪುರ ಅಲ್ಲ, ದಿ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ. ದಿ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ಅನ್ನೋ ಒಂದು ಪಿಕ್ಚರ್ ಮಾಡೋಕೆ ಹೊರಟಿರು. ಆ ಪಿಕ್ಚರ್ ಮಾಡೋಕೆ ಹೊರಟಿರು, ಅವರೊಟ್ಟಿಗೆ ನಾವು ಇವತ್ತೆಲ್ಲ ಮಾತಾಡುವ. ಆ ಮಾತಾಡೋ ಮೊದಲು ನಿಮಗೊಂದು ನೀವೆಲ್ಲರೂ ಕಾಲ್ ಮಾಡ್ಲಿಕ್ಕೆ ಇವರಿಬ್ಬರೊಟ್ಟಿಗೆ ಮಾತಾಡ್ಲಿಕ್ಕೆ, ಅದಕ್ಕೆ ನಾನು ನಂಬರ್ ಹೇಳ್ತಿ 0820-429-5570 ಈ ನಂಬರ್ಗೆ ಕಾಲ್ ಮಾಡಿ ನೀವು ಓಂಗೂರು ಹತ್ರವೋ ಚಂದ್ರಶೇಖರ್ ಬಸ್ರೂರ್ ಹತ್ರ ಮಾತಾಡ್ಲಿಕ್ಕೆ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಲಿಕ್ಕೆ. ಈಗ ನಾವು ಈ ಕಾರ್ಯಕ್ರಮ ಶುರು ಮಾಡುವಲ್ಲ, ಶುರು ಮಾಡುವ. ಈಗ ನೀವು ದಿ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ಎಂಬ ಪಿಕ್ಚರ್ ಒಂದು ಸ್ಟಾರ್ಟ್ ಮಾಡ್ರಿ ನೀವಿಬ್ರು ಸೇರಿ. ಈ ಪಿಕ್ಚರ್ ಶುರುವಾತ ಆತ ಇಪ್ಪತ್ತಿಗೆ ಏನು ಪಿಕ್ಚರ್ ಎಲ್ಲ ಆಯ್ತು ಅಂತ ಅನ್ಸುತ್ತೆ. ಈ ಕೊರೋನಾ ಬಂತು, ಈಗ ನಿಮ್ದು ಈ ಪಿಕ್ಚರ್ ಇದು ಶೂಟಿಂಗ್ ಮುಗ್ದಿತ್ತ, ಬಾಕಿ ಇತ್ತ, ಎಲ್ಲಿಗೆ ಬಂದಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ನಾವು ಪಿಕ್ಚರ್ ಸ್ಟಾರ್ಟ್ ಮಾಡ್ತೆ. ಸ್ಟಾರ್ಟ್ ಮಾಡಿ ಅಂದ್ರೆ ನಮ್ಮ ಈ ಲಾಕ್ಡೌನ್ ಒಳಗೆ ನಮ್ದು ಪಿಕ್ಚರ್ ಮುಗ್ದಿತ್ತು. ಮುಗ್ದಿತ್ತು, ಮುಗ್ದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ರಿಲೀಸ್ ಮಾಡಕ್ಕೆ ಏಪ್ರಿಲ್ 25-9 ಮಾರ್ಚ್ 25 ನಮ್ಗೆ ಹಬ್ಬಿಗೆ ಹಾಕಿಬಿಟ್ರು. ನಮ್ಮ ಖಾತೆ ಹೆಚ್ಚಿಗೆ ಶೂಟಿಂಗ್ ಎಲ್ಲ ಆಯ್ತು, ಕಂಪ್ಲೀಟ್ ಎಲ್ಲ ಮುಗ್ದಿತ್ತು. ಪೋಸ್ಟ್ ಪ್ರೊಡಕ್ಷನ್ ಅದೃಷ್ಟಕ್ಕೆ ಅದು ಆತ ಇತ್ತು, ಕಂಪ್ಲೀಟ್ ಆತ ಬಂದಿತ್ತು. ಇನ್ನು ಮಾರ್ಚ್ 24 ಫೋನ್ ಮಾಡಿದ್ರೆ ಪೋಸ್ಟ್ ಪ್ರೊಡಕ್ಷನ್ ನಮ್ದೆಲ್ಲ ಕಂಪ್ಲೀಟ್ ಮುಗಿಸಿದ್ದೇವೆ, ನೀವು ಬನ್ನಿ ಅಂದೇಳಿ ಹೇಳಿರು. ಇಲ್ಲ ಕಾಂಬತಿ ಮಾರ್ಚ್ 24 ರಾತ್ರಿ ಬೀಗ ಹಾಕಿಬಿಟ್ರೆ. ಈಗ ಕಾಣಿ, ನಾವೊಂದು ಆಲೋಚನೆ ಇರುತ್ತೆ, ಈಗ ಏಪ್ರಿಲಿಗೆ 25 ನಮ್ದು ಪಿಕ್ಚರ್ ರಿಲೀಸ್, ರಿಲೀಸ್ ಆದ್ಮೇಲೆ ನೀವು ಒಂದಿಷ್ಟೋ ಖರ್ಚು ಮಾಡಿರಿ ಎಂಥದ್ದು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಈಗ ಇದು ಕೊರೋನಾ ಬಂದ್ರದಿಂದ 2 ತಿಂಗಳೆಲ್ಲ ನಿಂತೋಯ್ತು, ಇನ್ನೀಗ ಮುಂದೆ ಹೇಗಳು ರಿಲೀಸ್ ಆಗ್ತಾನೇಳಿಯೋ ನಮಗೆ ಡೌಟ್ ಇತ್ತು. ಸೊ ನಿಮ್ಗೆ ಎಂತ ಲಾಸ್ ಆಯ್ತಾ, ಎಂತ ಪ್ರಾಬ್ಲಮ್ ಆಯ್ತಾ ನಿಮ್ಗೆ, ಹೇಗೆ ನಿರ್ಮಾಪಕರ ಚಂದ್ರಶೇಖರ್ ಹೇಳ್ಕತ್ತು? ಲಾಸ್ ಅನ್ನೋದಕ್ಕಿಂತ ನಾವು ಫಸ್ಟಿಗೆ ಸಿನಿಮಾ ಮಾಡಕ್ಕೆ ಮುಂಚೆ ನಾನು ಇವರು ಮಾತಾಡ್ಕಂತ ಒಂದು ಎಂತ ಪಿಕ್ಚರ್ ಮಾಡುವ ಮಾರ್ರೆ ಅಂತೇಳಿ ಪಿಕ್ಚರ್ ಮಾಡು ಅಂತ ಹೇಳಿದ ನಂತರ ಒಂದು ಕಾಲ್ ಬಂದಿತ್ತು, ಅವರನ್ನ ಮಾತಾಡ್ಸಿ ನಾವು ಮುಂದೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡುದ? ನಾವು ಪ್ರಜ್ವಲ್ ಅಂತ ಸರ್, ಬೆಂಗಳೂರಿಂದ ಮಾತಾಡ್ತಿರೋದು. ಪ್ರಜ್ವಲ್ ಬೆಂಗಳೂರಿಂದ? ಹೌದು ಸರ್. ನಮಸ್ಕಾರ ಪ್ರಜ್ವಲ್ ರೇ. ನಮಸ್ತೆ ನಮಸ್ತೆ ಸರ್. ನಮ್ಮೊಟ್ಟಿಗೆ ಕುಂದಾಪುರ ಪಿಕ್ಚರ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇಬ್ರು ಇದ್ರು, ಚಂದ್ರಶೇಖರ್ ಇದ್ರು, ಓಂಗುರು ಬಸ್ರೂರ್ ಇದ್ರು. ನಿಮ್ಗೆ ಅವರೊಟ್ಟಿಗೆ ಎಂತಾರು ಮಾತಾಡೋಕಿತ್ತ? ಗೊತ್ತಾಯ್ತು ಸರ್, ಅಂದ್ರೆ ನಾವಿಲ್ಲಿ ಆಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಆಕ್ಚುಲಿ ನಮ್ದು ಫ್ರೆಂಡ್ಸ್ ಅಲ್ಲಿ ನಿಮ್ಮ ಊರಿನವರೇ ಇದ್ದಾರೆ ಆಕ್ಚುಲಿ ಕುಂದಾಪುರದವ್ರು. ನಾವು ಪೋಸ್ಟರ್ ಎಲ್ಲ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಹೌದಾ? ತುಂಬಾ ವೇಟಿಂಗ್ ಅಲ್ಲಿ ಇದ್ವಿ ಎಷ್ಟು ಬೇಗ ಬರುತ್ತಂತ ಫಿಲ್ಮ್. ಹೌದು, ನೋಡಿದ್ವಿ ಮೊನ್ನೆ ನ್ಯೂಸ್ ಅಲ್ಲಿ ಕೂಡ ನೋಡಿದ್ವಿ. ಆಯ್ತು ಪ್ರಜ್ವಲ್ರೆ, ಆದಷ್ಟು ಬೇಗ ಪೋಸ್ಟರ್ ಎಲ್ಲ ಒಂಥರ ರೋ ಇದೆ. ಅಲ್ಲ ಅದು ಓಂಗೂರ್ ಅವ್ರ ಹತ್ರ ಮಾತಾಡ್ಬೋದು? ಓಂಗೂರ್ ಹತ್ರ ಮಾತಾಡಿ ಮಾತಾಡಿ ಮಾತಾಡಿ. ನಮಸ್ಕಾರ ಪ್ರಜ್ವಲ್ರೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್, ಪೋಸ್ಟರ್ ಎಲ್ಲ ನೋಡಿದ್ವಿ ಸರ್. ಹೌದಾ? ಖುಷಿ ಆಯ್ತಾ? ಖುಷಿ ಆಯ್ತು. ಆಯ್ಲಿ ಆಯ್ಲಿ, ನಮ್ಮ ಕುಂದಾಪುರ ಪಿಕ್ಚರ್ ಅನ್ನ ಮೇಲೆ ಹಾಕಿ ಮಾರ್ರೆ ನೀವೆಲ್ಲ ಒಟ್ಟಾಗಿಕೊಂಡು. ಆಗ್ತಿ ಆಗ್ತಿ ಸರ್, ಖಂಡಿತವಾಗಿ ನಾವು ಬೆಂಗಳೂರವ್ರು ಕೂಡ ನಾವು ನಿಮ್ ಫುಲ್ ಸಪೋರ್ಟ್ ಆಗಿದ್ದೀವಿ, ಅಂದ್ರೆ ನಮ್ ನಿಮ್ದು ಊರಿನವರೆಲ್ಲ ಇಲ್ಲಿದ್ದಾರೆ. ಹೌದಾ? ಓಕೆ ಓಕೆ. ನೀವು ಕೂಡ ಬೆಂಗಳೂರಲ್ಲಿ ಇದ್ರು ನಮ್ ಕುಂದಾಪುರದವ್ರೆ. ನಾವು ಒಂದ್ಸರಿ ಎಲ್ಲ ಎಂಟ್ರಿ ಕೊಡ್ತೋ ಅಲ್ಲಿ, ನಮ್ಮೊಟ್ಟಿಗೆ ಯಾರು ಸೇರ್ತಾರೋ ಅವ್ರು ಪೂರ ನಮ್ಮೂರವ್ರೆ. ಹಂಗೆ ನೀವೇನು ಬೇರೆಯವರಲ್ಲ, ನಮ್ಮ ಕರ್ನಾಟಕದವ್ರೆ, ನಮ್ಮ ಕುಂದಾಪುರದವ್ರೆ. ನೋಡಿದ್ವಿ ನಿಮ್ದು ಆ ಕಟಕ ಇದ್ರಲ್ಲಿ ಚಂದ್ರಶೇಖರ್ ಅವರು, ಹಾಗೂ ನೀವು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು, ಅವ್ರು ನಮ್ಗೆ ತೋರಿಸ್ತಾ ಇದ್ರು, ಅದೆಲ್ಲ ನೋಡಿದ್ವಿ ಚೆನ್ನಾಗಿ. ಹೌದಾ? ಇವೆಲ್ಲ ಬರ್ತಾ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಜ್ವಲ್ರೆ. ರಿಲೀಸ್ ಆಗುತ್ತೆ ಸರ್ ಇದು? ಇದು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇತ್ತು. ಈಗ ಸ್ವಲ್ಪ ಕೊರೋನಾ ಎಫೆಕ್ಟ್ ಇಂದ ಚೂರು ಮುಂದೆ ಹೋಯ್ತು. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಅಕ್ಟೋಬರ್ ತಿಂಗಳ ರಿಲೀಸ್ ಮಾಡುತ್ತೆ, ಸಪೋರ್ಟ್ ಮಾಡಿ. ನಾವೆಲ್ಲ ಬೆಂಗಳೂರವರು, ಈಗ ನಮ್ಮ ಎಷ್ಟು ಜನ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಇದ್ದಾರೆ, ಎಲ್ಲರನ್ನು ಕರ್ಕೊಂಡು ಬರ್ತೀವಿ ಸರ್ ಬೆಂಗಳೂರು. ಆಯ್ತು ಆಯ್ತು ಆಯ್ತು, ಖಂಡಿತವಾಗಿ ಕರ್ಕೊಬನ್ನಿ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸಪೋರ್ಟ್ ಅಗತ್ಯ ನಮಗೆ ಖಂಡಿತವಾಗಿ. ಚಂದ್ರಶೇಖರ್ ಅವರು ಇದಾರಲ್ಲ? ಹೌದು ಹೌದು, ಹೇಳಿ. ಇದ್ದಾರೆ. ನಮಸ್ತೆ ಚಂದ್ರಶೇಖರ್. ನಮಸ್ತೆ ನಮಸ್ತೆ. ಹಾ ಸರ್, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಎಲ್ಲ. ಅದೇ ಎಲ್ಲ ಕಲಾದೇವತೆ ಆಶೀರ್ವಾದ ಎಲ್ಲ, ಮತ್ತೆ ಜನಗಳ ಆಶೀರ್ವಾದ ಬೇಕು ಜೊತೆಗೆ. ಖಂಡಿತ ಖಂಡಿತ, ನಿಮ್ಮ ಸಪೋರ್ಟ್ ಅಗತ್ಯ ಬೇಕು. ಕ್ಯೂರಿಯಾಸಿಟಿ ಇದೆ, ಏನೋ ಒಂದು ಫಿಲ್ಮ್
ಆಕ್ಚುಲಿ ಕರಾವಳಿ ಭಾಗದಲ್ಲಿ ತುಂಬಾ ಟ್ರೆಂಡ್ ಆಗಿದ್ದಾರೆ ಒಂದು ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ನಿಮ್ ಟೀಮಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಖಂಡಿತ ತುಂಬಾ ಖುಷಿಯಾಗಿದೆ. ನಮ್ಮ ಚಂದ್ರಶೇಖರ್ ವಿಲನ್ ಪಾರ್ಟ್ ಅಂದ್ರೆ ಎಲ್ಲ ಮಕ್ಕಳೆಲ್ಲ ಬೆಚ್ಚಿ ಬೀಳ್ತಾವ ಆ ನಮ್ಮನೆ ಮಾಡ್ತಾರೆ. ಮತ್ತೆ ನಮ್ ಖುಷಿ ಆದಂತ ಅಂದ್ರೆ ನೀವು ಬೆಂಗಳೂರಿನವ್ರು ಆಗಿ ಕೂಡ ನಮ್ ಕುಂದಾಪುರದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡಿರಿ ಕಾಣಿ, ಅದಕ್ಕೆ ಬಹಳ ಖುಷಿ ಆಯ್ತು. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಮುಂದುವರಿಲಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತೆ. ಖಂಡಿತ ಧನ್ಯವಾದ. ಧನ್ಯವಾದ ಕಾಣಿ. ಬೆಂಗಳೂರಿನವರಾದ್ರು ಕುಂದಾಪುರ ಕನ್ನಡ ಬಗ್ಗೆ ಆಕ್ಚುಲಿ ನಾನು ಕಂಡ ಪ್ರಕಾರ ಹಾಗೆ ಕುಂದಾಪುರ ಕನ್ನಡ ಅಂದ್ರೆ ಎಲ್ಲರಿಗೂ ಒಂಥರ ಖುಷಿ ಆಗುವ ಭಾಷೆ. ಮತ್ತೆ ನಾನು ಸಹ ನಿಮ್ಮ ಪಿಕ್ಚರ್ ಟ್ರೈಲರ್ ಕಂಡೆ, ಟ್ರೈಲರ್ ಕಂಡ್ರು ಕೂಡಲೇ ಆ ಪಿಕ್ಚರ್ ನನಗೂ ಕಾಣ್ ಕನ್ಸ್ತು. ಎಂತಕಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಟ್ರೈಲರ್ ಮಾಡಿರಿ ನೀವು, ಪಿಕ್ಚರ್ ಅಷ್ಟು ಅದ್ಭುತ ಬತ್ತ ಅನ್ನಳಿ ನನಗೆ ಅನ್ಸುತ್ತೆ. ಈಗ ಈ ಪಿಕ್ಚರ್ ಇದು ಈ ಪ್ರೊಡಕ್ಷನ್ ಯಾರು ಮಾಡುದು ಅಂದ್ರೆ ಪ್ರೊಡಕ್ಷನ್ ಯಾರು, ಇದ್ರ ಬಗ್ಗೆ ಸ್ವಲ್ಪ ಪಿಕ್ಚರ್ ಬಗ್ಗೆ ಸ್ವಲ್ಪ ಹೇಳ್ರೆ ಒಳ್ಳೇದು. ಈಗ ಪಿಕ್ಚರ್ ನಾವೇ ಅಂದ್ರೆ ನಮ್ದೇ ಪ್ರೊಡಕ್ಷನ್ ಸೆಲ್ ಮಾಡ್ತೆ, ಮತ್ತೆ ಜಿ ಸಿ ಮೂವೀಸ್ ಅಂತೇಳಿ ನಾವೊಂದು ಹಂಗೆ ಅದನ್ನ ಬ್ಯಾನರ್ ನಾವು ಮಾಡ್ಕೊಂಡಿತ್ತ ಜಿ ಸಿ ಮೂವೀಸ್ ಅಂತೇಳಿ, ಅದರಡಿಯಲ್ಲಿ ಸಿನಿಮಾ ಮಾಡಿತ್ತೆ. ಹಾಗೆ ಈ ಸಿನಿಮಾಕ್ಕೆ ನಮ್ಮ ಉತ್ತಮ ಸಾರಂಗ್ರ ಮ್ಯೂಸಿಕ್ ಕೊಟ್ಟಿರ, ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಮಾಡಿ ಭಾರಿ ಲೈಕ್ ಕೊಟ್ಟಿರ. ಹಾಗೆ ಸುಪ್ರೀತ್ ಬೇಕೆ ಅಂತೇಳಿ ಅವರು ಊರ್ನವರೇ, ಬೆಂಗಳೂರು ಸ್ಟುಡಿಯೋ ಅವರದ್ದು 24 ಸ್ಟುಡಿಯೋ, ಅವರು ಅಷ್ಟೇ ಭಾರಿ ಒಂದು ಒಳ್ಳೆ ಸಪೋರ್ಟಿವ್. ಅವರು ಯಾವ ತರ ಅಂದ್ರೆ ನೀವು ಊರ್ನವ್ರು ಬಂದ್ರೆ ಸಾಕು, ಮತ್ತೆಲ್ಲ ನಾನು ಕಣ್ಕಂತೆ ಎಂಬ ಒಂದು ಒಳ್ಳೆ ವ್ಯಕ್ತಿ. ಒಂದು ಕಾಲ್ ಇತ್ತು ರಿಸೀವ್ ಮಾಡುವ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಯಾರು ಮಾತಾಡುದು? ನಾನು ಗೋವಾದಿಂದ, ರಾಯ್ ಅಂತ. ಓ, ಗೋವಾದಿಂದ ರಾಯ್. ನಮಸ್ಕಾರ ರಾಯ್ ಅವರೇ. ನಮಸ್ಕಾರ ನಮಸ್ಕಾರ, ನಾನು ಚಂದ್ರಶೇಖರ್ ಹತ್ರ ಮಾತಾಡ್ಬೇಕಿ. ಮಾತಾಡಿ ಮಾತಾಡಿ, ಚಂದ್ರಶೇಖರ್ ಇಲ್ಲೇ ಇದ್ದಾರೆ, ಹೇಳಿ. ಓಕೆ, ನಮಸ್ಕಾರ ಚಂದ್ರಣ್ಣ. ನಮಸ್ತೆ ನಮಸ್ತೆ, ಯಾರು? ನಾನು ರಾಯ್ ಅಂತ. ನಿಮ್ಮ ಪರಿಚಯ ಇರ್ಬೋದು. ನಾನು 20 ವರ್ಷ ಹಿಂದೆ ನಿಮ್ಮ ಧಾರಾವಾಹಿಯಲ್ಲಿ ನಾನು ನೋಡ್ತಾ ಇದ್ದೆ ನಿಮ್ಮನ್ನ. ಸೂರ್ಯ ಯಾವ್ದು? ಸೂರ್ಯ, ಸೂರ್ಯದ ಫಸ್ಟ್ ಧಾರಾವಾಹಿಯಲ್ಲ? ಹೌದೌದು. ಅದೇ ನಾವು ನಿಮ್ಮ ಪಿಕ್ಚರ್ ನಾ ಪೋಸ್ಟರ್ ನೋಡ್ದೆ, ಒಳ್ಳೆ ಬಂದಿತ್ತು. ಅದೇ ನಿಮ್ಮ ಪಿಕ್ಚರ್ಗೆ ವೇಟ್ ಮಾಡ್ತಾ ಇದ್ದೆ ನಾವು. ಖಂಡಿತ. ಅದೇ ಯಾವಾಗ ರಿಲೀಸ್ ಆಗ್ತದೆ? ಅಲ್ಲ, ಈಗ ಕರೋನಾ ಬಪ್ಪ ಎಲ್ಲ ನಮ್ದು ಎಲ್ಲ ಹಿಂದೆ ಮುಂದೆ ಆಯ್ತು. ಈಗ 24 ರಿಲೀಸ್ ಹಾಕಿದಿತ್ತ, ಈಗ ಅಕ್ಟೋಬರ್ಗೆ ಇಟ್ಕೊಂಡಿದ್ದೆ. ಹೌದಾ? ಹೌದು. ಮತ್ತೆ ಓಂ ಗುರು ಅವ್ರು ಇದ್ದಾರಾ? ಇಲ್ಲ ಇದ್ರ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ನಿಮ್ದು ಗ್ರೇಟ್ ಫ್ಯಾನ್ ನಾನು. ಹೌದಾ? ಆಯ್ಲಿ ಮಾರ್ರೆ, ಆಯ್ಲಿ ಆಯ್ಲಿ. ನೋಡಿದ್ದೀನಿ ನಾನು. ನಮ್ಮ ನಮ್ಮ ವಿಶೇಷ ಆಯ್ತಾ ನಿಮ್ಗೆ? ನಮ್ಮ ಅಭಿಮಾನಿಗಳು ಗೋವಾದಲ್ಲೂ ಇದ್ರು ಅಂದ್ರೆ ಭಾರಿ ಖುಷಿ ಆಗ್ತಾಯ್ತು. ಅದು ರಾಯ್ ಅವರು, ನೀವು ಒಂದ್ಸರಿ ಬಂದ್ರೆ ಖಂಡಿತ ಸಿಕ್ಕಿ ಮಾತಾಡುವ ಅಕ್ಕ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಧನ್ಯವಾದ ರಾಯ್ ಅವರೇ, ಧನ್ಯವಾದ. ಮಾಡ್ಲಿ ಅಕ್ಕ. ಕಾಣಿ ಗೋವಾದಿಂದ ಬಹಳ ಖುಷಿ ಆಯ್ತು. ಅಂದ್ರೆ ಈ ಆಕ್ಟರ್ಗಳಿಗೆ ಭಾಷೆ ಅಥವಾ ಗಡಿ ಇರುವುದಿಲ್ಲ, ಗಡಿ ಇಪ್ಪುದಿಲ್ಲ. ಯಾರು ಎಲ್ಲಿನವರು ನಮ್ಗೆ ನಿಮ್ಮ ಆಕ್ಟಿಂಗ್ ಕಂಡು ಮೆಚ್ಕೊಂಡ್ಲಕ್ಕೆ ಅಲ್ದ. ಇದೀಗ ನೀವು ಪಿಕ್ಚರ್ ಎಲ್ಲ ಇಲ್ಲ, ಶೂಟಿಂಗ್ ಎಲ್ಲ ಪಿಕ್ಚರ್ ಅಲ್ಲಿ ಇಲ್ಲೇ ಮಾಡ್ರಿ ನೀವು. ಇದ್ರ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಎಲ್ಲಿ ಮಾಡ್ತಾ ಇದ್ರಿ ನೀವು? ಇದ್ರ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಬೆಂಗಳೂರಲ್ಲೇ ಮಾಡ್ತಾ ಇತ್ತು. ಅವರು ಸುಪ್ರೀತ್ ಬೇಕೆ ಅಂತೇಳಿ ಅವ್ರು ಮಾಡ್ತಾ ಇದ್ರು, 24 ಸ್ಟುಡಿಯೋ ಬೆಂಗಳೂರು, ಅವರೇ ಮಾಡ್ತಾ ಇದ್ರು. ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಒಳ್ಳೆ ಮಾಡಿದ್ರೆ, ಒಂದು ದೊಡ್ಡ ಸಿನಿಮಾದ ಲೆವೆಲ್ ಅಲ್ಲಿ ಭಾರಿ ಚಂದ ಮಾಡಿ ಮಾಡಿದ್ರೆ ಖುಷಿ ಆಗ್ತಾಯಿತ್ತು. ಅವರು ಸಹ ಊರ್ನವ್ರೆ ಅಂದ್ರೆ ನಮ್ಮ ಉಡುಪಿ ಜಿಲ್ಲೆಯವರೇ, ಕಾರ್ಕಳದವರೇ, ಅದೊಂದು ಭಾರಿ ಖುಷಿ. ಎಲ್ಲರನ್ನೂ ಊರ್ ಬದಿರನ್ನ ಹಾಕೊಂಡು ಮಾಡಿತ್ತು. ಇನ್ನೊಂದು ಕಾಲ್ ಬರ್ತದೆ. ಹಲೋ 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 ಹಲೋ, ನಮಸ್ಕಾರ ಸರ್. ನಮಸ್ತೆ. ಯಾರು ಮಾತಾಡೋದು? ರಾಘವೇಂದ್ರ ಕುಲಾಲ್ ಅಂತೇಳಿ, ಹೆಮ್ಮಾಡಿಯಿಂದ. ಓ, ರಾಘವೇಂದ್ರ ಕುಲಾಲ್, ಹೆಮ್ಮಾಡಿ, ನಿಮ್ಗೆ ಸ್ವಾಗತ. ನನ್ನೊಟ್ಟಿಗೆ ಚಂದ್ರಶೇಖರ್ ಬಸ್ರೂರ್ ಇದ್ರು, ಓಂ ಗುರು ಬಸ್ರೂರ್ ಇದ್ರು. ನಿಮ್ಗೆ ಏನ್ ಮಾತಾಡಕ್ಕಿದ್ರೆ ಅವ್ರ ಹತ್ರ ಮಾತಾಡ್ಲಕ್ಕೆ? ನಾವು ಓಂ ಗುರು ಹತ್ರ ಮಾತಾಡ್ಬೇಕು. ಓಂ ಗುರು ಹತ್ರ ಮಾತಾಡಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹೇಳಿ ಸರ್. ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ. ನಿಮ್ದು ಈ ಪಿಕ್ಚರ್ ತುಂಬಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ನಾನು ಶೂಟಿಂಗ್ ಟೈಮ್ ಅಲ್ಲಿ ಬಂದಿದ್ದೆ, ನಿಮ್ನ ಮಾತಾಡ್ತಿದ್ದೆ. ಹೌದಾ? ನೆನಪಿದೆ ಎಲ್ಲ ಗೊತ್ತಿಲ್ಲ. ಮೂಡ್ಲಗಟ್ಟೆ ಹತ್ರ. ಕರೆಕ್ಟ್ ಅವ್ರು ಮೂಡ್ಲಗಟ್ಟೆ ಹತ್ರ ಓಪನಿಂಗ್ ಅಲ್ಲಿ. ಹೇಳಿ ಸರ್. ನಾವು ಅಕ್ಷಯ್ ಫ್ರೆಂಡ್ ಅಕ್ಷಯ್ ಇದ್ದಾರೆ, ಅಕ್ಷಯ್ ಕರ್ಕೊಂಡ್ ಬಂದಿದ್ದ. ಹೆಮ್ಮಾಡಿ ಅಲ್ಲ? ಹೆಮ್ಮಾಡಿ. ಓಕೆ 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 ಓಕೆ.
ನಾವು ಏಪ್ರಿಲ್ ಅಲ್ಲಿ ಹೌದು ಮಾರ್ರೆ ಏಪ್ರಿಲ್ ರಿಲೀಸ್ ಮಾಡ್ಕೊಂಡ್ ಮಾಡದ್ ಗಂಡಂತರ ಆಯ್ತಲ್ಲ ಈ ಕೊರೋನಾ ಇತ್ತಲ್ಲ ನಾವು ಅದೇ ಕಾಯ್ತಾ ಇದ್ದೀವಿ ಹಂಗೈ ನಿಮ್ಗೆ ನಾವು ನಿರಾಸೆ ಮಾಡೋದಿಲ್ಲ ಖಂಡಿತ ಅಕ್ಟೋಬರ್ ತಿಂಗಳ ರಿಲೀಸ್ ಮಾಡತ್ತ ಒಳ್ಳೆ ಸಪೋರ್ಟ್ ಮಾಡಿ ನಮ್ಮಂತ ಕಲಾವಿದರಿಗೆ ಒಂದು ಆಶೀರ್ವಾದ ಮಾಡಿ ಅಷ್ಟರೊಳಗೆ ಈ ಕೊರೋನಾ ಮಹಾಮಾರಿ ಒಂದು ದೂರ ಹೋಗಿಲ್ಲ ಎಲ್ಲ ಒಳ್ಳೇದ್ರಂಗ ಆಯ್ಲ ನೋಡಿ ಒಂದು ದೇವ್ರ ಹತ್ರ ಬೇಡ್ಕಂಬ ಏನಂತ ದೇವ್ರ ಹತ್ರ ಬೇಡ್ಕೊಂಡಿದ್ ಮಹರ್ಷಿ ನಾವು ಇದೊಂದು ಓಪನ್ ಇದ್ರೆ ರಿಲೀಸ್ ಆಗಿದ್ರೆ ನಮ್ಗೊಂದು ಇರ್ಲಿ ಇದೇ ರೀತಿ ಇದೇ ಕ್ರೇಜ್ ಇಟ್ಕೊಂಡಿರಿ ಎಲ್ಲ ಗಮ್ಮತ್ ಪಿಕ್ಚರ್ ರಿಲೀಸ್ ಮಾಡ್ಕೊಂಡು ಗಮ್ಮತ್ ಮಾಡೋ ಹಾಯ್ ನಮ್ಗೆ ನಮ್ ಭಾಷೆ ನಮ್ ಮೇಲೆ ಇರುತ್ತ ನಮ್ ಭಾಷೆ ಮೇಲೆ ಕ್ರೇಜ್ ಇದ್ರ ಮೇಲೆ ನೋಡ್ಲೇಬೇಕು ಎಲ್ರು ಸಹ ಓಕೆ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದ ದೇವರ ಒಳ್ಳೆ ಮಾಡ್ಲಿ ಕಾಣೆ ಎಲ್ಲ ನೆನ್ಪಿಟ್ಕಂತಾರೆ ನಿಮ್ಮನ್ನ ಬಂದು ಮೀಟ್ ಆಗಿರೋ ಯಾರೋ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಗಡ್ಬಿಡಿ ಇರತ್ತಂದ್ರೆ ಬಹುಶಃ ಮನೆಯವ್ರು ಬಂದು ಮಾತಾಡ್ಸೋರು ನಿಮ್ಗೆ ಗೊತ್ತಾಗ ತಲೆ ಬಿಸಿ ಮಸ್ತಿರುತ್ತಲ್ಲ ಹಂಗೆ ಗಡ್ಬಿಡಿಗೆ ಗೊತ್ತಾಯ್ತು ಯಾರು ನೆನ್ಪು ಮಾಡ್ರವ್ರು ಮತ್ತೆ ಈಗ ಈ ಕುಂದಾಪುರ ದಿ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ಇದನ್ನ ನೀವು ಯಾವ ಭಾಷೆ ಇದಕ್ಕೆ ಬಳಸ್ಕೊಂಡ್ರಿ ನಮ್ಮ ಕುಂದಾಪುರ ಕನ್ನಡವ ಶುದ್ಧ ಕನ್ನಡವ ಹೇಗೆ ಭಾಷೆ ಎಲ್ಲ ಹೆಂಗೆ ಬಳಸ್ಕೊಂಡಿರಿ ಅಂದೇಳಿ ಸರ್ ಇದು ಸಿನಿಮಾ ಒಂದು 90% ಫುಲ್ಲು ಕುಂದಾಪುರ ಕನ್ನಡದಾಗೆ ಇತ್ತು ಒಂದು ಸ್ವಲ್ಪ ಅಂದ್ರೆ ಬೇರೆ ಕಡೆಯಿಂದ ಬಂದ ಒಂದು ಆಫೀಸರ್ ಇರ್ಬೋದು ಅಥವಾ ಒಂದು ಒಂದೊಬ್ಬ ವಿಲನ್ ಬತ್ತ ಬೇರೆ ಊರಿಂದ ಅವನು ಮಾತ್ರ ಸ್ವಲ್ಪ ಭಾಷೆ ಇದು ಮಾಡಿದ್ಬಿಟ್ರೆ ಅಂದ್ರೆ ಅವನಿಗೆ ಕುಂದಾಪುರ ಭಾಷೆ ಕೊಟ್ಟರೆ ಕಡೆ ಕುಂದಾಪುರದವರಿಗೆ ಅಂದ್ರೆ ಎಂತ ಮರ ಅವ್ನು ಎಲ್ಲಿಂದ ಬಂದ ಅವನಿಗೆ ಕುಂದಾಪುರ ಭಾಷೆ ಬತ್ತ ಮರಕ್ಕೆ ಉದ್ದೇಶ ಈಗ ಜನ ತುಂಬಾ ಅಬ್ಸರ್ವ್ ಅಬ್ಸರ್ವ್ ಮಾಡ್ತಾ ಹಂಗ ಕೊಟ್ಟಿದ್ರು ಒಂದೆರಡು ಕ್ಯಾರೆಕ್ಟರ್ ಮಾತ್ರ ಮತ್ತೆ ಎಲ್ಲ ಫುಲ್ ಕುಂದಾಪುರ ಕನ್ನಡವೇ ಈಗ ಕುಂದಾಪುರ ಕನ್ನಡದಲ್ಲಿ ಮಾಡೋದನ್ನ ಇನ್ನು ಮುಂದೆ ಬೇರೆ ಭಾಷೆಗೋ ಅಥವಾ ನಮ್ಮ ಶುದ್ಧ ಕನ್ನಡಕ್ಕೆ ಡಬ್ ಮಾಡೋದು ಅಥವಾ ಹೌದು ಸರ್ ಅದು ಖಂಡಿತ ಅದು ಕನ್ನಡ ಕನ್ನಡದಲ್ಲಿ ಮಾಡ್ಕಂತೇಳಿ ಕೇಂದಿರೊಬ್ರು ಮತ್ತೆ ಬೇರೆ ಭಾಷೆ ತಮಿಳು ಮತ್ತೆ ತುಳುವಲ್ಲೂ ಸಹ ಕೇಂದಿರ್ ನಮ್ಗೆ ತುಳುವಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಯಾಕಂದ್ರೆ ಕಷ್ಟ ಅಂದ್ರೆ ಹಂಗಲ್ಲ ಆರ್ಟಿಸ್ಟ್ ನಮ್ಗೆ ತುಳುವೆಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ ಹಂಗೆ ಆದ್ರೆ ಇದ್ರ ಟ್ರೈಲರ್ ಕಂಡ್ರೆ ಯಾರಿಗೂ ಅದು ಬೇರೆ ಭಾಷೆಗೆ ಇದು ಮಾಡು ಅಂದೇಳಿ ಅನ್ಸೋದು ಖಂಡಿತ ಇನ್ನೊಂದು ಕಾಲ್ ಬರ್ತಾ ಇತ್ತು ಹಲೋ ನಮಸ್ಕಾರ ಹಲೋ ನಮಸ್ಕಾರ ಯಾರು ಮಾತಾಡೋದು ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಆರ್ಜಿ ಶೆಟ್ಟಿ ಪಿ ಯು ಕಾಲೇಜ್ ಕುಂದಾಪುರ ಇದರ ಕನ್ನಡ ವಿಭಾಗ ಮುಖ್ಯಸ್ಥ ನಾನು ಮಾತಾಡ ನಮಸ್ಕಾರ ಸರ್ ನಮಸ್ಕಾರ ಸ್ವಾಗತ ನಿಮ್ ಕಾರ್ಯಕ್ರಮ ಅರವಿಂದ್ರ ದೇವರ ಹೌದು ಹೌದು ಸರ್ ಹೌದು ನಾನು ಕೃಷ್ಣಮೂರ್ತಿ ಗೊತ್ತಾಯ್ತಲ್ಲ ಗೊತ್ತಾಯ್ತು 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 ಓಂ ಗುರು ಸರ್ ಅವರಿಗೆ ಚಂದ್ರಶೇಖರ್ ಸರ್ ಅವರಿಗೆ ನಮಸ್ಕಾರ ನಮಸ್ತೆ ಮತ್ತೆ ಸರ್ ಹೇಗಿದ್ರಿ ಒಂದು ಚೆನ್ನಾಗಿದ್ದೇವೆ ಈಗ ಈ ಲೈವ್ ಪ್ರೋಗ್ರಾಮ್ ಅನ್ನ ಬ್ರದರ್ ನೋಡಿ ಹೇಳಿದ್ಮೇಲೆ ನನಗೆ ಸ್ವಲ್ಪ ಕೆಲ ವಿಷಯಗಳು ಮಾತಾಡಬೇಕು ಅಂತ ಅನಿಸಿತ್ತು ಪ್ರಸ್ತುತ ನಮ್ಮ ಕರಾವಳಿ ಕೆಲವು ಕಲೆ ಸಂಸ್ಕೃತಿ ವಿನಾಶದ ಹಾದಿಯಲ್ಲಿರುವಾಗ ನಮ್ಮ ಕುಂದ ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವಂತ ರಂಗ ಕಲೆಗಳಾಗ್ಲಿ ಯಕ್ಷಗಾನ ಆಗ್ಲಿ ಅಥವಾ ಸಿನಿಮಾಗಳಾಗ್ಲಿ ಬರಬೇಕಾಗುತ್ತೆ ಈ ಆರ್ಥಿಕ ದೃಷ್ಟಿಯಿಂದ ಇಟ್ಕೊಳ್ದೇನೆ ಈ ಸಾಂಸ್ಕೃತಿಕ ಅಥವಾ ನಮ್ಮ ಕಲೆ ಏನಿದೆ ಅದನ್ನ ಬಿಂಬಿಸುವಂತ ಒಂದು ಪ್ರಯತ್ನ ಈ ಇಬ್ರು ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲ ನಮ್ಮ ಅಭಿಮಾನಿಗಳು ಈ ಸಿನಿಮಾನ ನಮ್ಮದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಹೋಗಿ ನೋಡ್ಬೇಕು ಮಾತ್ರ ಖಂಡಿತವಾಗಿಯೂ ನಮ್ಮವರಿಗೆ ನಮ್ಮ ಕರಾವಳಿ ಭಾಗದ ಅದರಲ್ಲೂ ಕೂಡ ಕುಂದಾಪುರ ಕನ್ನಡದ ಜನತೆಗೆ ಒಳ್ಳೆ ಏನಾದ್ರೂ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಇಬ್ರು ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ಸ್ಫೂರ್ತಿ ಕೊಟ್ಟಾಗ ಆಗ್ತದೆ ಖಂಡಿತ ಖಂಡಿತ ಹಾಗಾಗಿ ಅವರಿಗೆ ಒಳ್ಳೇದಾಗ್ಲಿ ಅವರು ಯಶಸ್ಸು ಕಾಣ್ಲಿ ಎಲ್ಲ ಜನರು ಕೂಡ ಇದನ್ನು ಬೆಂಬಲಿಸಲಿ ಅಂತ ನಾನು ಬಯಸ್ತೇನೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ನಿಮ್ಗೆ ದೇವರೊಳ್ಳದ್ ಮಾಡ್ಲಿ ಥ್ಯಾಂಕ್ ಯು ಆಯ್ತು ಕಟ್ ಮಾಡ್ತೆ ಕಾಣಿ ಎಷ್ಟೆಲ್ಲ ಅಭಿಮಾನ ಇಟ್ಕೊಂಡಿರಿ ಒಳ್ಳೆ ರೀತಿಯಲ್ಲಿ ನಿಮ್ ಪ್ರೋತ್ಸಾಹ ಮಾಡ್ರಿ ಈಗ ನಾನು ಹೇಳೋದು ಈ ಪಿಕ್ಚರ್ ಶೂಟಿಂಗ್ ಆಗುವಾಗ ತುಂಬಾ ಘಟನೆಗಳೆಲ್ಲ ನಡೀತು ಏನಾದ್ರೂ ನಿಮ್ಗೆ ಬಹಳ ಬೇಸರ ಆಗುವಂತದ್ದು ಅಥವಾ ಅನಾಹುತಕಾರಿ ಘಟನೆ ಎಂತಾದ್ರೂ ನಿಮ್ ಶೂಟಿಂಗ್ ಮಧ್ಯೆ ನಿಮ್ಗೆ ನಡೆದಿತ್ತ ಎಂತವ್ರ ನೆನಪಿತ್ತ ಆ ತರದ್ದಂದ್ರೆ ಫನ್ನಿ ಫನ್ನಿ ವಿಷಯಗಳು ತುಂಬಾ ಸರಿ ನಡೆದಿತ್ತು ಈ ಫೈಟ್ ಮಾಡುವತ್ತಿಗೆ ಅಥವಾ ಕೆಲವೊಂದು ಡೈಲಾಗ್ ಹೇಳುವತ್ತಿಗೆ ಸೈಕಲ್ ಓಡೋದು ಈ ತರದೆಲ್ಲ ತುಂಬಾ ಕಾಮಿಡಿ ಕಾಮಿಡಿ ನಡೀತು ಅಂದ್ರೆ ನಮ್ಗೆ
ಇದು ಸಿನಿಮಾ ಶೂಟಿಂಗ್ ಅನ್ನೋದಕ್ಕಿಂತ ಒಂದೆಲ್ಲ ಒಟ್ಟು ಸೇರ್ಕೊಂಡು ಗಮ್ಮತ್ತಿಗೆ ಒಂದು ನಾಟಕ ಮಾಡ್ದಂಗೆ ಆಯ್ತು, ಭಾರಿ ಖುಷಿ ಆಯ್ತು. ಅಂದ್ರೆ ನಾವು ನಾಟಕ ಮಾಡೋದಕ್ಕೆಲ್ಲ ಹೋಗಿ ಸ್ಟೇಜ್ ಎಲ್ಲ ಹಿಂದೆ ಬಣ್ಣ ಹಚ್ಕೊಂಡು ಗಮ್ಮತ್ ಮಾಡ್ತೀವಿ. ಅದೇ ನಮ್ನೆ ಅಡಿ ಅಡಿ ಮಾಡ್ಕೊಂಡು ಇಡೀ ಪಿಕ್ಚರ್ ಮಾಡಿದ್ಬಿಟ್ರೆ ತಲೆ ಬಿಸಿ ತಕೊಂಡ್ಲೇ ಇಲ್ಲ. ಮತ್ತೆ ಅಂತ ರೋಚಕ ಘಟನೆ ಈಗ ಅಂದ್ರೆ ನೀವು ನೆನಪೆ ಬಿಡುಕಾಯ್ದ ಘಟನೆ ಅಂತ ಇದ್ರೆ ಆ ತರದ ಒಂದು ಘಟನೆ ಆಯ್ತು. ಒಂದು ಅದು ಕಡಿಕೆ ಎಂಬ ಒಂದು ಫೋನ್ ಬಂದಿತ್ತು. ಹಲೋ 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 ನಮಸ್ತೆ ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ನಾನು ಮಂಜುನಾಥ ಅಂತ, ಕೋಟೇಶ್ವರದಿಂದ. ಮಂಜುನಾಥ ಕೋಟೇಶ್ವರ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಸ್ವಾಗತ. ಧನ್ಯವಾದ. ನಮ್ಮೊಟ್ಟಿಗೆ ಚಂದ್ರಶೇಖರ್ ಬಸ್ರೂರ್ ಇದ್ರು, ಓಂಗೂರು ಬಸ್ರೂರ್ ಇದ್ರು, ಇಬ್ರು ದ ಸ್ಟ್ರೇಂಜ್ ಕೇಸ್ ಆಫ್ ಕುಂದಾಪುರ ಪಿಕ್ಚರ್ ರೆಡಿ ಮಾಡ್ತಾ ಇದ್ರು. ಅವ್ರ ಹತ್ರ ಏನಾದ್ರು ಮಾತಾಡಿದ್ರೆ ಮಾತಾಡಿ, ಮಾತಾಡ್ಬೇಕು ಅವ್ರ ಜೊತೆ. ಹಾ, ಮಾತಾಡಿ ಮಾತಾಡಿ, ಹೇಳಿ ಮಂಜು. ನಮಸ್ತೆ ಸರ್, ಚಂದ್ರ ಸರ್. ಚಂದ್ರ ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಮಂಜುನಾಥ್ ಹೇಳಿ. ನಾವು ಇಲ್ಲಿ ಕೋಟೇಶ್ವರದಿಂದ, ನಾವು ಯಾವಾಗ ಈ ಕುಂದಾಪುರದ ಯಾವಾಗ ಮೂವಿ ಬರ್ತಾ ಇತ್ತು ಅಂತ ವೈಟ್ ಮಾಡ್ತಾ ಇತ್ತು. ಈ ಲಾಕ್ ಡೌನ್ ಅಲ್ಲಿ ಆ ಮೂವಿಗೋಸ್ಕರ ವೈಟ್ ಮಾಡ್ತಾ ಇತ್ತು. ಈಗ ಯಾವಾಗ ಅದೀಗ ರಿಲೀಸ್? ಈಗ ನಾವು ಟ್ರೈಲರ್ ಕಂಡೇ ಖುಷಿ ಪಡುದು. ಕೂಡ್ಲೇ ಈಗ ರಿಲೀಸ್ ಆದ್ರೂ ಒಳ್ಳೆ ಆಗ್ತಿತ್ತು, ಬಟ್ ಏನ್ ಮಾಡುದ್ಲ, ಲಾಕ್ ಡೌನ್ ಅಲ್ಲಿ ತುಂಬಾ ಇನ್ನೂ ಟೈಮ್ ತಗೊಳತ್ತ ಅಂತ ಕಾಣುತ್ತಲ್ಲ. ಸಮಸ್ಯೆ ಅಂತಂದ್ರೆ ಅವ್ರು ನಾಳೆ ರಿಲೀಸ್ ಮಾಡೋಕೆ ರೆಡಿ ಇದ್ರು, ಆದ್ರೆ ಥಿಯೇಟರ್ ಎಲ್ಲ ಬಂದಿತ್ತು, ಅದು ದೊಡ್ಡ ಸಮಸ್ಯೆ. ಅದೇ ಸಮಸ್ಯೆ. ಹೌದು ಹೌದು. ನಾವು ಮತ್ತೆ ಚಂದ್ರ ಸರ್ ಮತ್ತೆ ಗುರು ಸರ್ ದೊಡ್ಡ ಫ್ಯಾನ್ ಮಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೆ ಎಲ್ಲಿ ಕಂಡ್ರು ಫ್ಯಾನ್ ಇದೆ. ನಮ್ ಕುಂದಾಪುರದವ್ರೆ ಹಂಗೆ ಮನೆ ಮತ್ತೆ ಹಿಡ್ಕೊಂಡ್ರು ಬಿಡುದೇ ಇಲ್ಲ. ಹೌದೌದು ಅಲ್ಲ ಮಂಜು ಅವ್ರೆ? ಹೌದೌದು, ಈಗ ಮಳೆ ಬಂದಿತ್ತಲ್ಲ, ಈಗ ಒಳ್ಳೆ ಜೋಕ್ ಮಾಡ್ತೀರಿ ಮಾರ್ರೆ ನೀವು. ನಮ್ಮ ಮನೆ ಕೂತ್ ಕೂತ್ ಬೋರ್, ಅದಕ್ಕೆ ಕುಂದಾಪುರ ಮೂವಿ ಬಂದ್ರೆ ನೋಡುವಂತ ಆಸೆ. ಯಾವಾಗ ಬರುತ್ತಂತ ಗೊತ್ತಿಲ್ಲ. ಅವ್ರು ಗುರು ಸರ್ ಮತ್ತೆ ಚಂದ್ರ ಸರ್ ಹೇಳ್ಬೇಕು. ಅಕ್ಟೋಬರ್ ತಿಂಗಳಲ್ಲ, ಈಗ ನೀ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆಸೆ ನಿರಾಸೆ ಮಾಡೋಕಾಗ ನಾವು ಹಾಕಿತ್ತು. ಇನ್ನು ಮತ್ತೆ ದೇವ್ರ ಮೇಲೆ ಬಾರ ಹಾಕೋದು. ಈ ಕೊರೋನಾ ಎಲ್ಲ ಕಂಪ್ಲೀಟ್ ಕ್ಯಾರೆಕ್ಟ್ ಆರೆ, ಥಿಯೇಟರ್ ಓಪನ್ ಆರೆ, ಅಕ್ಟೋಬರ್ ತಿಂಗಳು ಖಂಡಿತ. ಓಕೆ ಓಕೆ, ನಾ ತುಂಬಾ ನಿಮ್ ದೊಡ್ಡ ಫ್ಯಾನ್ ಮಾರಲಿ ಆಯ್ಲಿ 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 ಇದೇ ಅಭಿಮಾನ ಹಿಂಗೆ ಇರ್ಲಿ. ಹೌದು, ನೀವು ನಿರಾಶರಾಗೋದು ಬೇಡ. ಹೌದು, ಆದಷ್ಟು ಪ್ರಯತ್ನ ಮಾಡಿ, ಅವ್ರು ಅಕ್ಟೋಬರ್ ಅಲ್ಲಿ ಖಂಡಿತ ಪಿಕ್ಚರ್ ರಿಲೀಸ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ ಮಂಜು ಅವರೇ. ಹಾಗೆ ಯಾಕೆ, ಓಕೆ ಈ ಮೂವಿ ಆಯ್ತಲ್ಲ, ನೆಕ್ಸ್ಟ್ ಬರೋ ಮೂವಿಗೂ ನಮ್ಗೆ ಏನಾದ್ರು ಒಂದ್ ಚಾನ್ಸ್ ಕೊಡ್ಬೇಕಂತ. ಅಯ್ಯೋ ಖಂಡಿತ 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 ಮಂಜು ಅವರೇ, ನೀವು ಮಾತಾಡತ್ಕೊಂಡ್ರೆ ನಿಮ್ಗೆ ಚಾನ್ಸ್ ಕೊಡಕ್ಕೆ. ಅವ್ರು ಅಷ್ಟೊಳ್ಳೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಆಡಿಷನ್ ಗೆ ಬಂದಿದ್ದೆ, ಬಟ್ ಅಲ್ಲಿ ಆಲ್ರೆಡಿ ಟೈಮ್ ಆಗೈತ್ ಅಂದ್ರೆ ಜನ ಆಗೈತ್, ಬಟ್ ನೆಕ್ಸ್ಟ್ ಮೂವಿಗಾರು ಏನಾದ್ರು ಮಾಡಿ ರಿಕ್ವೆಸ್ಟ್ ಮಾಡಿ, ನಮ್ಮ ಕುಂದಾಪುರದಲ್ಲಿ ನಾವು ಕುಂದಾಪುರದವರೇ ಆಗಿ ನಮ್ಗೂ ಒಂದ್ ಚಾನ್ಸ್. ಆಲ್ಮೋಸ್ಟ್ ಈಗ ಕುಂದಾಪುರದವರೇ ಇದ್ರು ಈಗ ಆ ಮೂವಿಯಲ್ಲಿ, ತುಂಬಾ ಖುಷಿ ಆಗತ್ತೆ. ನಾವು ಇಲ್ಲಿ ಕೋಟೇಶ್ವರ, ಕೋಟೇಶ್ವರ ಅಂದ್ರೆ ಕುಂದಾಪುರದವರೇ, ಸಿಗ್ಬೇಕಂತ ಭಾರಿ ಆಸೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಖಂಡಿತ ಚಾನ್ಸ್ ಕೊಡ್ತು. ಕಾಲ್ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ದೇವರೊಳದ್ ಮಾಡ್ಲಿ. ಎಲ್ಲ ಗುಣ ಇಲ್ಲಿ, ಆದಷ್ಟು ಪಿಕ್ಚರ್ ನಾವೆಲ್ಲ ಒಟ್ಟು ಕೂತ್ಕಾಂಬ ಕುಂದಾಪುರ. ಆಯ್ತು, ಒಳ್ಳೇದಾಗ್ಲಿ ಈ ಮೂವಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ ಕೋಟೇಶ್ವರದಂಗ ಹೊಸ ಟಾಕೀಸ್ ಹತ್ತಕ್ಕಂತಷ್ಟೊಳಗೆ ಹೊಸ ಫಿಲ್ಮ್ ಥಿಯೇಟರ್ ಹತ್ತ ಹೇಳಿ ಕೋಟೇಶ್ವರ. ಕೋಟೇಶ್ವರ ಮಾಲ್ ಹತ್ತೈತಲ್ಲ, ಹೊಸ ಮಾಲ್ ಅಲ್ಲ, ಹೊಸ ಫಿಲ್ಮ್ ಥಿಯೇಟರ್ ಅಲ್ಲಿ ನಾವೆಲ್ಲ ಜೊತೆಲ್ ಕೂತ್ ಕುಂದಾಪುರ ಕಾಂಬ. ಖಂಡಿತ, ಕುಂದಾಪುರದ ಹಾಗೆ ಇನ್ನು ಮೇಲ್ ಹೋಗ್ಬೇಕು ನಮ್ಮ ಇದರಲ್ಲಿ, ರಾಜ್ಯದಲ್ಲಿ. ಖಂಡಿತ, ದೇವರೊಳದ್ ಮಾಡ್ಲಿ. ನಮ್ಮ ಚಂದ್ರ ಸರ್ ಮತ್ತೆ ಗುರು ಸರ್ ಅವರು ಮುಖ್ಯ ಪಾತ್ರ ಆಗಿದ್ರ ಹಾಗೆ ಹೋಗ್ಬೇಕಂತ ನಾವೆಲ್ಲರೂ ದೇವರಲ್ಲಿ ಕೇಳೋ ಸರ್. ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾತಾಡಿ ತುಂಬಾ ಖುಷಿ ಆಯ್ತು, ಧನ್ಯವಾದ. ಥ್ಯಾಂಕ್ಸ್. ಓಕೆ, ಅಲ್ಲ ಅವ್ರು ಹೇಳೋತ್ತಿಗೆ ನಂಗೆ ಇನ್ನೊಂದು ನೆನಪಾಯ್ತು. ಈ ಪಿಕ್ಚರಿಗೆ ಕಲಾವಿದ್ರಂದ್ರೆ ಕಲಾವಿದ್ರು ಈಗ ಕಣೆ ಅವ್ರು ಕುಂದಾಪುರ ಕನ್ನಡ ನಂಗೊಂದು ಆ್ಯಕ್ಟಿಂಗ್ ಮಾಡ್ಕೊಂಬಂಗಿತ್ತು ಅಂದ್ರೆ, ಸೊ ಈಗ ಈ ಪಿಕ್ಚರಿಗೆ ನೀವು ಕಲಾವಿದ್ರನ್ನ ಎಲ್ಲಿಂದ ಕರ್ಕೊಂಡಿರಿ? ನಮ್ಮ ಕುಂದಾಪುರದವರ, ಮಂಗಳೂರು ಬದಿಯವರ, ಬೆಂಗಳೂರಿನವರ, ಎಲ್ಲಿಂದೆಲ್ಲ ನೀವು ಕಲಾವಿದ್ರನ್ನ ಈ ಪಿಕ್ಚರಿಗೆ ತಕೊಂಡಿರಿ? ಪಿಕ್ಚರಿಗೆ 95% ಪೂರ ಕುಂದಾಪುರದವರೆ. ಅದ್ರ ಮೇಲೆ ಎಲ್ಲೋ 5% ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ ಬಾರದೇ ಇದ್ದ ಕಾರಣದಿಂದ ಚೇಂಜ್ ಮಾಡಿ ಬಿಟ್ರೆ ಮತ್ತೆಲ್ಲ ಪೂರ ಕುಂದಾಪುರ ಪಣಕ್ ಮಕ್ಕಳೇ ಇಬ್ಬದು ಪೂರ. ಅಂದ್ರೆ ಪಣಕ್ ಮಕ್ಕಳು ಸೇರ್ರೆ ಒಳ್ಳೆ ವಿಚಾರ. ಈಗ ಒಂದು ಕಾಲ್ ರೆಡಿ ಇತ್ತು ಅವ್ರ ಹತ್ರ, ಒಂದು ಫಸ್ಟ್ ಮಾತಾಡಿದ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ಕುಂದಾಪುರದಿಂದ. ಕುಂದಾಪುರದಿಂದ ಯಾರು? ನಟರಾಜ್. ನಟರಾಜ್ ಅಂತ. ನಟರಾಜ್ ರೀ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಸ್ವಾಗತ ಸರ್. ಸರ್ ಚಂದ್ರಶೇಖರ್ ಸರ್ ಮತ್ತೆ ಗುರು ಸರ್, ಮಾತಾಡಿ ಮಾತಾಡಿ, ಅವರಿಬ್ರು ಕೇಂತ ಇದ್ರು ನಿಮ್ ಮಾತನ್ನ. ಹೌದಾ ಸರ್? ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಟರಾಜ್ ಸರ್, ಹೆಂಗಿದ್ರಿ ಸರ್? ಆರಾಮಿದ್ದೀರಾ? ಓಕೆ ಸರ್. ಸರ್ ನಿಮ್ಗೆ ಆಲ್ ದ ಬೆಸ್ಟ್ ಹೇಳುವ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್.
ಸರ್ ಇದು ನೆಕ್ಸ್ಟ್ ಪಿಕ್ಚರ್ ಅಕ್ಟೋಬರ್ ನಂತರ ರಿಲೀಸ್ ಅಕ್ಟೋಬರ್ ಅಲ್ಲೇ ರಿಲೀಸ್ ಮಾಡ್ಕಂತ ಪ್ಲಾನ್ ಮಾಡಿತ್ತ ಈ ಕೊರೋನಾದಿಂದ ಸ್ವಲ್ಪ ಮುಂದಾಯ್ತು ಅಷ್ಟೇ ಬಿಟ್ರೆ ಮತ್ತೆ ನೀವು ಕೊರೋನಾಕ್ಕೂ ಹೆದರ್ಕಂಬೇಡ ಇದನ್ನು ಸದ್ಯದಲ್ಲೇ ಸರಿ ಆಗ್ತ ಈಗ ಆದ ಕೂಡಲೇ ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡುತ್ತೆ ನಿರಾಶೆ ನಮ್ದು ಫುಲ್ ಕುಂದಾಪುರ ಐಡಿ ಟೀಮ್ ಫುಲ್ ಆ ಪಿಕ್ಚರ್ಗೋಸ್ಕರ ವೇಟ್ ಮಾಡ್ತಾಯಿದ್ದೆ ನೀವೆಲ್ಲ ಪ್ರೋತ್ಸಾಹ ಕೊಟ್ರೆ ನಮ್ ಕುಂದಾಪುರ ಎಲ್ಲಿಂದ ಎಲ್ಲಿಗೆ ತಕೊಂಡೋಗಲಕ್ಕೆ ನಾವು ಅಲ್ದಾ ಓಕೆ ಸರ್ ಹೌದು ಕಾಲ್ ಮಾಡೋದಕ್ಕೆ ದೇವರೊಳ್ಳೆದು ಮಾಡ್ಲಿ ಕಟ್ ಮಾಡ್ತೆ ಕಣಿ ಎಲ್ಲರೂ ನಿಮ್ ಪಿಕ್ಚರ್ ಕಾಯ್ತಾ ಇದ್ರೆ ನಾನು ಓಮ್ಗುರು ಅವ್ರೆ ನಾನು ಕಂಡಂಗೆ ನಿಮ್ಮ ತುಂಬಾ ನಾಟಕಗಳನ್ನು ನಾನು ಕಂಡಿದ್ದೆ ಒಂದಕ್ಕೆ ಒಂದೂವರೆ ಸಾಧನೆ ಮಾಡಿದ್ದೆ ಅವರೆಲ್ಲ ಕಂಡಿದ್ದೆ ನೀವು ಒಂದು ಅದ್ಭುತ ವಿಲನ್ ಹೀರೋ ಮಾಡೋದು ಕಂಡಿದೆ ಏನು ನೀವು ಸ್ಟೇಜ್ ಮೇಲೆ ಫೈಟಿಂಗ್ ಮಾಡೋದು ಸರ್ ನಾನು ನಾಟಕದಲ್ಲೂ ಯಾರ ನಾಟಕದಲ್ಲೂ ಕಾಣಲ ನಿಮ್ಮ ನಾಟಕದಲ್ಲಿ ನಾನು ಕಂಡಿದೆ ಸ್ಟೇಜ್ ಮೇಲೆ ಫೈಟಿಂಗ್ ಆ ಫಿಲ್ಮಲ್ಲೆಲ್ಲ ಹೊಡಿ ಮಾಡ್ತಾರಲ್ಲ ಆ ಪೈಪ್ ಗೀಪ್ ಎಲ್ಲ ನೀವು ಹೊಡಿ ಮಾಡೋದೆಲ್ಲ ಕಂಡಿದ್ದೆ ನಾನು ಭಾಳ ಈಗ ಈ ಪಿಕ್ಚರ್ ಆ್ಯಕ್ಟಿಂಗ್ ಎಲ್ಲ ಬಿಟ್ಟು ಈಗ ಫಸ್ಟ್ ನೀವು ಡೈರೆಕ್ಷನಿಗೆ ಹೊರಟಿರಿ ಹೌದು ಈ ಡೈರೆಕ್ಷನಲ್ಲಿ ನಿಮ್ಮ ಅನುಭವ ಎಂತ ನಿಮ್ಗೆ ಹ್ಯಾಂಗ ಅನಿಸ್ತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ಅಂದರೆ ನಾವು ಇಷ್ಟು ವರ್ಷ ಬರೀ ಆ್ಯಕ್ಟಿಂಗ್ ಮಾಡ್ಕೊಂಡೆ ಡೈರೆಕ್ಷನ್ ಮಾಡೋದು ಕಾಂತ ಈಗ ಡೈರೆಕ್ಟ್ ಮಾಡೋತ್ತಿಗೆ ಹಾಂ ಈ ಥರ ಅಂದರೆ ನಮ್ಮ ತಪ್ಪುಗಳನ್ನೇ ನಾವು ಕಾಂಬು ಕತ್ತು ಅಂದರೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಯಾವ ಥರ ಆ್ಯಕ್ಟ್ ಮಾಡ್ತಾ ಅದೇ ಥರ ಡೈರೆಕ್ಷನ್ ಎಂಬುದು ಒಂದು ಕನ್ನಡಿ ಈಗ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕಾಂಬು ಕತ್ತು ಅಷ್ಟೊತ್ತಿಗೆ ನಮ್ಗೆ ಒಳಗೆ ಅನಿಸ್ತಾ ಇತ್ತು ಓ ನಾನು ತಪ್ಪು ಮಾಡಿದ್ರೆ ನಮ್ಮ ಕೆಲಸ ಗೊತ್ತಾತಿಲ್ಲ ಏನು ಈಗ ಈ ಈ ಪ್ಲೇಸಲ್ಲಿ ನಿಂತಲ್ಲಿ ಮಾತ್ರ ಗೊತ್ತಾಗ್ತಿ ಇನ್ನೊಬ್ರು ತಪ್ಪು ಅಂತೇಳಿ ಅಂದ್ರೆ ನನ್ನನ್ನು ನಾನು ತಿದ್ದುಕಂಬಕಾಯ್ತು ಇನ್ನು ಇನ್ನು ಒಂದು ಕಾಲ್ ಬರ್ತದೆ ಓಕೆ ಓಕೆ ಹಲೋ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾರು ಮಾತಾಡೋದು ನಾವು ಪ್ರಜ್ವಲ್ ಬಂಗೇರ್ ಅಂತ ಸರ್ ಮುಂಬೈಯಿಂದ ಮಾತಾಡ್ತಿರೋದು ಓ ಮುಂಬೈಯಿಂದ ಪ್ರಜ್ವಲ್ ಬಂಗೇರ ಸ್ವಾಗತ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ತೆ ನಮಸ್ತೆ ಓಮ್ಗುರು ಅವ್ರು ಮಾತಾಡ್ತಿರೋದು ಓಮ್ ನಾನು ಅಲ್ವಿನ್ ಮಾತಾಡೋದು ಓಮ್ಗುರು ಇದ್ರೆ ಚಂದ್ರಶೇಖರ್ ಬಸರು ಇರಿದ್ರು ನೀವು ಯಾರ ಹತ್ರ ಬೇಕಾದ್ರೆ ಮಾತಾಡಿ ಖುಷಿ ಆಯ್ತು ನಾವು ಇಲ್ಲೆಲ್ಲ ಪೋಸ್ಟರ್ ಕಾಣ್ತಿತ್ತಲ್ಲ ಮುಂಬೈ ಪರ್ಪೂರ ಊರಿನವರು ಕಂಡು ಭಾರಿ ಖುಷಿ ಆಯ್ತು ಪೋಸ್ಟರ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ಅದೇ ಇಷ್ಟ ಅಂದ್ರೆ ಎಲ್ಲ ಒಂದು ಕುಂದಾಪುರ ಹೆಸರಿಟ್ಕೊಂಡು ಮಾಡ್ತಿದ್ರಿ ನೀವು ಹೆಸರನ್ನ ಕುಂದಾಪುರ ಅಂತ ಇಟ್ಟಿರೋ ಅದಕ್ಕೋಸ್ಕರ ಭಾರಿ ಖುಷಿ ಆಯ್ತು ಇವ್ರ ಕ್ರಿಯೇಟಿವಿಟಿಗೆ ನಾವು ಮೆಚ್ಚಿಕಲ್ದ ಹೌದೌದು ಆ ಒಂದು ಪೋಸ್ಟರ್ ಅದೆಲ್ಲ ನೋಡಿ ಒಂದು ಭಯಂಕರ ಕ್ಯೂರಿಯಾಸಿಟಿ ಇದೆ ನಮ್ಗೆ ಎಲ್ಲ ಇತ್ತು ಇಲ್ಲಿ ಬೊಂಬೈ ಪರ್ಪೂರ ಹೌದು ಆ ಪೋಸ್ಟರ್ ಹಂಗ ಮಕ್ಕಳು ಊಟ ಮಾಡದಿರೋ ಚಂದ್ರಶೇಖರ್ ಬಸರ ಮುಖ ತೋರಿಸಿದ್ರ ಮಕ್ಕಳು ಹೆದರ್ಕೊಂಡು ಊಟ ಮಾಡ್ತಾರೆ ಆ ನಮ್ಮ ಮನೆ ಇತ್ತು ಮುಖ ಅಲ್ದಿ ಬೊಂಬೈ ಎಲ್ಲ ಪ್ರಚಾರ ಮಾಡಿ ಸ್ವಲ್ಪ ಹಲೋ ಹಲೋ ಇಡೀ ಬೊಂಬೈ ಹಂಗೆಲ್ಲ ಪ್ರಚಾರ ಮಾಡ್ಕೊಂಬ್ರಿ ಬೊಂಬೈ ಫುಲ್ ಪ್ರಚಾರ ಮಾಡ್ತೀನಿ ಫುಲ್ ಪ್ರಚಾರ ಇಡೀ ಬೊಂಬೈ ಸಪೋರ್ಟ್ ಉಂಟು ನಿಮ್ಗೆ ಆಲ್ರೆಡಿ ನಾವು ಪ್ರಚಾರ ಮಾಡಿ ಆಯ್ತು ತುಂಬಾ ನಮ್ದು ಸಂಘಗಳೆಲ್ಲ ಇದೆ ಅಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಹಾಕಿದ್ದೆ ನಾವು ನಮ್ಮ ಊರಿನವ್ರು ಒಂದು ಇದಾಯ್ಕಲ್ಲ ನಿಮ್ ಸಪೋರ್ಟ್ ಎಲ್ಲ ಬೇಕು ಮಾರ್ರೆ ನಾವು ಬೆಳಿಗ್ಗೆ ಇಂಡಸ್ಟ್ರಿ ಅಂದ್ರೆ ನಮ್ಮ ಊರಿನವರಿಗೆ ಜಾಸ್ತಿ ಇದಾಗ್ತಿದ್ರೆ ಅದಕ್ಕೋಸ್ಕರ ಭಾರಿ ಖುಷಿ ನಮ್ಗೆ ನಿಮ್ ನನ್ ತಂಡ ಒಂದ್ ಗೆಲ್ಲಿ ಅಂತ ನಾವೆಲ್ಲ ಹಾಗೆ ನೀವು ಬೊಂಬೆ ಎಲ್ಲ ಬಹಳ ಒಳ್ಳೆ ರೀತಿಯಂಗಿರಿ ಸುರಕ್ಷಿತರಾಗಿರಿ ಅಂದೇಳಿ ನಾವು ಇಲ್ಲಿ ಹಾರೈಸುತ್ತ ಕಾಲ್ ಮಾಡೋದಕ್ಕೆ ದೇವರೊಳ್ಳೆದು ಮಾಡ್ಲಿ ಕಣಿ ಬೊಂಬೈಯಿಂದ ಸಹ ಕಾಲ್ ಬಂತು ಅಲ್ದ ಈಗ ಇನ್ನೊಂದು ಕೇಮ್ ಕಾಪ್ದು ನಾನು ಈಗ ಕೆಲವು ಪಿಕ್ಚರ್ ಹಂಗೆ ಹೀರೋವೇ ಮೇನ್ ಹೀರೋ ಇಸ್ ಹೀರೋ ಕೆಲವು ಪಿಕ್ಚರ್ ಹಂಗೆ ವಿಲನೇ ಮೇನ್ ಮೇನ್ ಇರುತ್ತೆ ಕೆಲವು ಪಿಕ್ಚರ್ ಅಲ್ಲ ಹೀರೋಯಿನ್ ಮೇನ್ ಹಾಂಗೆಲ್ಲ ಇರುತ್ತೆ ಈಗ ನಿಮ್ಮ ಪಿಕ್ಚರ್ ಹಂಗೆ ಯಾರು ಮೇನ್ ನಮ್ಮ ಪಿಕ್ಚರ್ ಅದೇ ವಿಶೇಷ ನಮ್ಮ ಪಿಕ್ಚರ್ಗೆ ಕತ್ತೆಯೇ ಹೀರೋ ಕತ್ತೆಯೇ ಹೀರೋ ಕತ್ತೆಯೇ ಹೀರೋ ಇಲ್ಲಿ ಯಾರು ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಎಲ್ಲರೂ ಆಕ್ಟರ್ ಕತ್ತೆಯೇ ಹೀರೋ ಫಸ್ಟ್ ಇನ್ ಲಾಸ್ಟ್ ವರೆಗೆ ಕೂತ್ಕೊಂಡ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮುಗೋಲ್ವರಿಗೆ ಅವ ಕೂತ್ಕೊಂಡು ಕಾಣಿಕೆ ಇಲ್ಲ ಅಂದ್ರೆ ಕತ್ತೆ ಯಾವಂತಂದು ಗೊತ್ತಿಲ್ಲಪ್ಪ ಬಂದೂ ಹೋದ ಬಂದೂ ಕರೆಕ್ಟ್ ಕರೆಕ್ಟ್ ಲಾಸ್ಟ್ ವರೆಗೆ ಕಾಣ್ಕಂದ್ರೆ ಯಾಕಂದ್ರೆ ಕತೆ ಸಂಬಂಧಪಟ್ಟ ಪಿಕ್ಚರ್ಗಳು ಅದ್ರಲ್ಲಿ ಯಾರು ಹೀರೋ ಯಾರು ಹೀರೋಯಿನ್ ಬೇಕನ್ನೋದು ಇಲ್ಲ ಜನ ಕಣ್ಕೊಂಡು ಹೋತ್ರ ಅದು ಒಂದು ಕಾಲ್ ಇತ್ತು ಅದನ್ನ ಇದ್ ಮಾಡಿ ಮಾತಾಡುವ ಹಲೋ ಹಲೋ ನಮಸ್ಕಾರ 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 ಯಾರು ಮಾತಾಡೋದು ನಾನು ಶಿವಾನಿ ಅನ್ಕೊಂಡ ಕುಂದಾಪುರದಿಂದ ಹಾ ಶಿವಾನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ ಥ್ಯಾಂಕ್ ಯು ನನ್ನೊಟ್ಟಿಗೆ ಚಂದ್ರಶೇಖರ್ ಬಸರು ಇದ್ರು ಓಮ್ಗುರು ಬಸರು ಇದ್ರು ನೀವು ಅವ್ರ ಹತ್ರ ಮಾತಾಡ್ಲಕ್ಕೆ ನಿಮ್ದೆಲ್ಲರದು ನಾನು ಅಭಿಮಾನಿ ಹೌದಾ ಓಮ್ಗುರು ಅವರನ್ನ ಚಂದ್ರಶೇಖರ್ ಬಸರು ಅವರನ್ನ ಹಾಗೂ ಅಲ್ವೇಂದ್ರನ್ನೆಲ್ಲ ನೋಡಿ ಕಂಡು ಖುಷಿ ಆಯ್ತು ಹೌದಾ ನಾಟಕ ಕಂಪನಿ ಕಂಡಂಗೈತಾ
ಆಕ್ಟಿವ್ ಕಂಪನಿ ಎಲ್ಲ ಒಟ್ಟಿಗೆ ಕಂಡಂಗ ಬೇರೆ ಬೇರೆ ಮೇಳದವರು. ಹೌದು ಒಂದೇ ವೇಷದವರು. ಮತ್ತೆ ಮಾತಾಡಿ. ಓಂ ಗುರು ಅವರೇ, ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ, ನಮಸ್ತೆ ಹೇಳಿ. ನಿಮ್ಮ ಕುಂದಾಪುರ ಚಿತ್ರದ ಬಗ್ಗೆ ಬಹಳ ಆಸೆ ಇಟ್ಕೊಂಡಿತ್ತು, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಎಂತಕಂದ್ರೆ ನಿಮ್ಮ ಗರ್ಗರ್ ಮಂಡಲ ಕಂಡಿತ್ತು, ಬಿಲಿಂಡರ್ ಕಂಡಿತ್ತು, ಕಟಕ ಕಂಡಿತ್ತು, ಹಾಂಗಾಯಿ ಒಳ್ಳೆ ಆಕ್ಟಿಂಗ್ ಮಾಡ್ತಿದ್ರಿ ಅವ್ನಿಗೆ ಗೊತ್ತಿತ್ತು ನಮ್ಗೆ, ಅದಕ್ಕೋಸ್ಕರ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಖಂಡಿತ ನಿಮ್ಮ ಬಗ್ಗೆ ಏನಾದ್ರು ಒಂದೆರಡು ಹೇಳಿ ನಮ್ಗೆ. ಯಾವ್ದು ನಿಮ್ಮ ಈ ಬರುವ ಕುಂದಾಪುರ ಚಿತ್ರದ ಬಗ್ಗೆ ಒಂದೆರಡು ಮಾತಾಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ನಾವು. ಕುಂದಾಪುರ ಚಿತ್ರ ಭಯಂಕರ ಲಾಯಕ್ ಬಂದಿತ್ತು, ಪಕ್ಕ ಕುಂದಾಪುರ ಭಾಷೆಗಿತ್ತು. ಅದ್ರಾಗೆ ಎಲ್ಲ ಕ್ಯಾರೆಕ್ಟರ್ ಹೆಚ್ಚಿಂದ 95% ಜನರು ಬರೀ ಕುಂದಾಪುರ ಭಾಷೆಗೆ ಮಾತಾಡ್ರಿ. ಹ್ಯಾಂಗಿತ್ತು ಅಂದ್ರೆ ಡೈಲಾಗ್ಗಳೆಲ್ಲ ನೀವು ಕೇಂದ್ರ ನೀವು ದಿನನಿತ್ಯ ಕೇಂದಿರ್ತೀರಿ, ಬಟ್ ನಿಮ್ಗೆ ಅದೊಂದು ಏನು ಅನಿಸೋದಿಲ್ಲ. ಬಟ್ ಸಿನಿಮಾದಲ್ಲಿ ಕಂಬತ್ತಿಗೆ ನಿಮಗೂ ಸಿಕ್ಕಾಪಟ್ಟಿ ಕಾಮಿಡಿ ಐಕೆ ಅಂತದ್ದು ಒಂಥರ ಅಯ್ಯೋ ಈ ಥರ ನಾವು ದಿವಸ ಮಾತಾಡ್ತು ಮರಿ, ಇದಾಗ ಒಂದು ಸ್ಪೆಷಲ್ ಆಗಿತ್ತಲ್ಲ ಆ ಥರ ಒಂದು ಕ್ರಿಯೇಟ್ ಮಾಡಿತ್ತು. ಕುಂದಾಪುರ ಜನತೆಗೂ ಹೊಸ್ತು ಕೊಡ್ಕಂದೇಳಿ ನಮ್ಮ ಪ್ರಯತ್ನ ನಾವು ಮಾಡಿತ್ತು, ಮತ್ತೆಲ್ಲ ನಿಮ್ಮ ಆಶೀರ್ವಾದ ಬೇಕು. ಇಲ್ಲ ನಾವೆಲ್ಲರೂ ಸಪೋರ್ಟ್ ಮಾಡುತ್ತ, ನಾವೆಲ್ಲರೂ ಹೋಗಿ ಪಿಕ್ಚರ್ ಕಾಣ್ತತ್ತ. ಯಾಕಂದ್ರೆ ಪಿಕ್ಚರಿನ ಬಗ್ಗೆ ಮೊದ್ಲಿಂದ ನಿಮ್ಮಿಬ್ರ ನಟನೆ ನಾವು ಕಂಡದ್ರಿಂದ ಪಿಕ್ಚರ್ ಒಳ್ಳೇದಿರುತ್ತೆ ಅನ್ನೋ ಗ್ಯಾರಂಟಿ ಗೊತ್ತಿತ್ತು ನಮ್ಗೆ. ನಂಬಿಕೆ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಕುಂದಾಪುರದ ಹೆಸರನ್ನ ಎತ್ತಿ ಹಿಡಿತಿದ್ರಿ, ಇಷ್ಟವರೆಗೆ ಯಾರು ಈ ಸಾಹಸ ಮಾಡ್ಲಿಲ್ಲ, ಇತಿಹಾಸ ನಿರ್ಮಿಸ್ತಿದ್ರಿ, ಅದಕ್ಕೋಸ್ಕರ ಖುಷಿ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನಿಮ್ಮಂತ ಅಭಿಮಾನಿಗಳ ಪ್ರೋತ್ಸಾಹ ಇದ್ರೆ ಇವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಇಡೀ ದೇಶದಲ್ಲಿ ಹೆಸರು ಗಳಿಸುವಂಗ ಅವ್ರು ಮಾಡ್ತಾರೆ, ನಂಗೂ ಭರವಸೆ ಇತ್ತು. ಹೌದ್ ಸರ್, ಯಾಕಂದ್ರೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಿ ಖಂಡಿತ ಇಂಥ ಒಂದು ಚಲನಚಿತ್ರನ ನಾವು ಕೆಲ್ಸಕ್ಕೆ ಸರ್. ಖಂಡಿತ ಎಲ್ಲರಿಗೆ ಚಪ್ಪಾಳೆ ಆಡು ಜನರು ಇರ್ತಾರೋ ಅಷ್ಟೊತ್ತರಿಗೆ ಮಾತ್ರ ಕಲಾವಿದ ಜೀವಂತ ಇಪ್ಪದು. ಹೌದು ಕರೆಕ್ಟ್ ಸರ್, ಕರೆಕ್ಟ್ ಅಲ್ದಾ? ದೇವ್ರ ಒಳ್ಳೇದ್ ಮಾಡ್ಲಿ ಶಿವಾನಿ ಅವರೇ ಕಾಲ್ ಮಾಡೋದಕ್ಕೆ. ಓಕೆ, ಹಿಂಗೆ ನಿಮ್ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದ, ಧನ್ಯವಾದ. ಈ ಕುಂದಾಪುರ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ರು, ಆದ್ರೆ ಒಂದು ವಿಷಯ ಎಲ್ಲ ಹೇಳ್ತಾರೆ, ಕುಂದಾಪುರ ಕನ್ನಡಕ್ಕೆ ಹಾಕ ದುಡ್ಡು ವಾಪಸ್ ಬರ್ತಿಲ್ಲ, ಕುಂದಾಪುರ ಕನ್ನಡಕ್ಕೆ ಹಾಕ್ರೆ ದುಡ್ಡದ್ ನೀರಿಗೆ ಹಾಕ್ದಂಗೆ ಅಂದೇಳಿ ಒಂದು ಟ್ರೆಂಡ್ ಕ್ರಿಯೇಟ್ ಆಯ್ತು. ಅಷ್ಟಿದ್ರು ನೀವು ಇನ್ನೊಂದು ಕುಂದಾಪುರದ ಮೇಲೆ ದುಡ್ಡು ಹಾಕಿರಿ ಅಲ್ಲ, ಯಾವ ಧೈರ್ಯ ಏನಂದ್ರೆ ನಂಗೆ ಕೇಮ್ಕಿತ್ತಷ್ಟೆ. ಅಂದ್ರೆ ದುಡ್ಡು ಬದತ್ತೋ ಬಿಡುತ್ತೋ ಅದು ಪ್ರಶ್ನೆ ಬೇರೆ ಬೇರೆ. ನಾವ್ ಫಸ್ಟ್ ಮಾತಾಡ್ಕೊಳದೆ ಹಂಗೆ ಪಿಕ್ಚರ್ ಮಾಡುವ ಕುಂದಾಪುರ ಭಾಷೆ ಇದೆ ಮಾಡುವ ಅಂದೇಳಿ, ಅದು ಭಾಷೆ ಅಭಿಮಾನಿ, ಕುಂದಾಪುರದ ಒಂದು ಭಾಷೆಗೆ ಭಾಷೆ ಅಭಿಮಾನ ಅಭಿಮಾನ. ಮತ್ತೆ ಅದರಲ್ಲಿ ಮಾತಾಡ್ಕೊಳ್ಳೋದು ಹಂಗೆ ಇವ್ರದ್ದು ನಾವು ಒಟ್ಟಿಗೆ ಸೇರಿ ಇದಕ್ಕೆ ನಿರ್ಮಾಪಕರು ನೀವು ಅಲ್ದ ಅಲ್ಲ ಇಬ್ರು ಒಟ್ಟಿಗೆ ಸೇರಿ ಇವರು ನಿರ್ಮಾಪಕರೆ ಅವ್ರ ನಿರ್ದೇಶಕರದ್ದು ಹತ್ತು ಆದ್ರೆ ನಿಮ್ಮನ್ನ ಕುಂದಾಪುರ ಜನತೆ ಖಂಡಿತ ಕೈ ಬಿಡುದಿಲ್ಲ. ಕಾಣಿ ಇನ್ನೊಂದು ಕಾಲ್ ಬಂತು. ಸರಿ, ಹಲೋ 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 ನಮಸ್ಕಾರ. ಸಾರಂಗ್ ಅಂತ ಕುಂದಾಪುರ. ನಮಸ್ಕಾರ, ಯಾರು ಮಾತಾಡೋದು? ಉತ್ತಮ್ ಸಾರಂಗ್ ಅಂತ ಕುಂದಾಪುರದಿಂದ. ಉತ್ತಮ್ ಸಾರಂಗ್ ರೇ, ನಮಸ್ತೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ಕಾರ. ಮತ್ತೆ ಗುರು ಚಂದ್ರಣ್ಣ ನಮಸ್ಕಾರ. ನಮಸ್ಕಾರ, ಹೇಗಿದ್ರಿ ಸಾರಂಗ್ ರೇ? ಮಾತಾಡಿ, ಅವ್ರ ಹತ್ರ ಮಾತಾಡಿ. ಅದೇ ನಮ್ ಮೂವಿದು ಅದೇ ಮೂವಿ ಎಲ್ಲ ಆಲ್ಮೋಸ್ಟ್ ವರ್ಕ್ ಎಲ್ಲ ಆಗಿದೆ, ಬಿಜಿಎಂ ಅಂತೂ ಫಿನಿಶ್ ಆಗ್ತಿದೆ. ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಓ ಹೌದಾ, ನಮಸ್ತೆ ನಮಸ್ತೆ. ಅವ್ರಿಗೆ ನಾವು ಸಿಕ್ಕಿದ್ರೆ ಸುಮಾರು ದಿನ ಆಯ್ತು, ಹಂಗೆ ಕಾಲ್ ಮಾಡ್ಕೊಂಡು ಮಾತಾಡೋಣ ಅಂದ್ರೆ ಅಲ್ಲಿ ಕಾಲ್ ಮಾಡ್ರು ಸಿಕ್ಕುದಿಲ್ಲ, ಇಲ್ಲಿ ಮಾಡ್ರು ಸಿಕ್ತ್ರಿ. ಮಾತಾಡಿ. ನಮ್ದು ಏಪ್ರಿಲ್ ರಿಲೀಸ್ ಆಗೋದು ಈತ. ಹೌದು, ಈ ಕೊರೋನಾದಿಂದ ತುಂಬಾ ಲೇಟ್ ಆಯ್ತು ಮಾತ್ರ. ಆದಷ್ಟು ಬೇಗ ರಿಲೀಸ್ ಮಾಡೋದ್ ನಮ್ ಗುರು ಪ್ಲಾನ್ ಮಾಡೇ ಮಾಡ್ತಾರೆ. ನಮ್ಗೆ ಎಲ್ರು ಸಪೋರ್ಟ್ ಬೇಕಾಗ್ತದೆ. ಹೌದೌದು, ಕರೆಕ್ಟ್, ಖಂಡಿತ. ಹೌದು, ಮತ್ತೆ ಡೈಜಿ ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳ್ತೇನೆ. ಹೌದು, ಡೈಜಿ ವರ್ಲ್ಡ್ ಟಿವಿ ಅವರು ಕಳೆದ ಹಲವಾರು ಸಮಯದಿಂದ ಕುಂದಾಪುರ ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿ, ನಮ್ದು ಮತ್ತೆ ಸಂಗೀತ ಸಮರ ಕಾರ್ಯಕ್ರಮನೂ ಒಳ್ಳೆ ಒಳ್ಳೆ ಟೆಲಿಕಾಸ್ಟ್ ಮಾಡಿ, ತುಂಬಾ ನಮ್ಮ ವಾಯ್ಸ್ ಆಫ್ ಕರಾವಳಿ ಪ್ರತಿ ವರ್ಷ ಅವರೇ ಇದ್ ಮಾಡ್ತಾರೆ. ಸೊ ತುಂಬಾ ಒಳ್ಳೆ ಕಲಾವಿದರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅದ್ರ ಬಗ್ಗೆ ಡೈಜಿ ವರ್ಲ್ಡ್ಗೆ ನಿಮ್ಮ ಪರವಾಗಿ ನಾವು ಕೂಡ ಧನ್ಯವಾದ ಹೇಳ್ತಾ. ನಮ್ಮ ಓಂಗೂರ್ ಬಸ ಮತ್ತೆ ಚಂದ್ರಶೇಖರ್ ಅವರ ಆಕ್ಟಿಂಗ್ ಫಿಲ್ಮ್ ಅಲ್ಲಿ ಸೂಪರ್ ಆಯ್ತು. ನೀವು ಶೂಟಿಂಗ್ ಕಂಡಿರಿ, ಅದ್ರ ಟ್ರೈಲರ್ ಕಂಡಿರಿ. ನಿಮ್ಗೆ ಈಗ ಪಿಕ್ಚರ್ ಕಂಡ್ರೆ ಕೂಡ ನಿಮ್ಗೆ ಹೆಂಗ ಅನ್ಸುತ್ತ, ಇದು ಹಿಟ್ ಅತ್ತ ಅನ್ಸುತ್ತ ಹೆಂಗೆ?
ಖಂಡಿತ ಹೌದು. ಎಂತಕ್ಕಂತ ಹೇಳಿದ್ರೆ ಫುಲ್ ಸಸ್ಪೆನ್ಸ್ ಇತ್ತು ಈ ಫಿಲ್ಮ್ ಅಲ್ಲಿ. ಆಮೇಲೆ ಅಂದ್ರೆ ಕಾಂಬತ್ತಿಗೆ ಖುಷಿ ಆಗ್ತ ಎಂತಕ್ಕಂದ್ರೆ ಮತ್ತೆ ಎಂತಕ್ಕಂದ್ರೆ ನಮ್ ಕುಂದಾಪುರ ಕನ್ನಡ ಇತ್ತಲ್ಲ ಹಂಗ ಒಂಥರ ಕಾಂಬತ್ತಿ ಏನೋ ಒಂದ್ ಖುಷಿ ಆಗ್ತ ಕಾಂಬತ್ತಿಗೆ. ಇದು ನಂದು ಕುಂದಾಪುರ ಕನ್ನಡದ ಫಸ್ಟ್ ಫಿಲ್ಮ್ ಇದೆ, ಹಂಗಾಗಿ ಮತ್ತೆ ಖುಷಿ ಆಗ್ತಿತ್ತು. ನನ್ನಿಂದ ಎಷ್ಟಾಗ್ತಷ್ಟು ನಾನು ಮ್ಯೂಸಿಕ್ ಒಳ್ಳೆ ಮಾಡ್ತಿದ್ದೆ ನಾನು. ಹಂಗಾಗಿ ನಮ್ ಜನರಿಗೆಲ್ಲ ಹಾಗೆ ನಮ್ ಸಪೋರ್ಟ್ ಮಾಡ್ರೆ ನಾವು ಇದೇ ರೀತಿ ಒಳ್ಳೆ ಫಿಲ್ಮ್ ಮಾಡಕ್ಕೆ. ಖಂಡಿತ ಕುಂದಾಪುರದವ್ರು ಯಾವಾಗಲಕ್ಕೂ ಕುಂದಾಪುರದವ್ರ ಕೈ ಬಿಡುದಿಲ್ಲ, ಒಂದು ನಂಬಿಕೆ ನಮ್ಗೆಲ್ಲರಿಗೂ ಇತ್ತು. ಸೊ ನೀವು ಮ್ಯೂಸಿಕ್ ಕ್ಷೇತ್ರದಲ್ಲಿ ತುಂಬಾ ಮ್ಯಾಲ್ ಹೋಯ್ಕ ಅಂದೇಳಿ ನಮ್ದು ಹಾರೈಕೆ. ದೇವರೊಳ್ಳೆದ್ ಮಾಡ್ಲಿ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಒಳ್ಳೆ ಮ್ಯೂಸಿಕ್ ಭಾರಿ ಒಳ್ಳೆ ಕಲಾವಿದ ಎಲ್ಲ ಮ್ಯಾನುವಲ್ ಅಂದ್ರೆ ಬೇರೆ ಎಲ್ಲ ಒಬ್ರು ನಾಳೆ ಬನ್ನಿ ಇವತ್ತು ಬನ್ನಿ ನಾನು ತೋರಿಸ್ತೇನೆ ಅಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಾವ ತರ ಅಂದ್ರೆ ನಿಮ್ಗಿದಲ್ಲ ಕೂತ್ಕೊಣಿ ಅಲ್ಲೇ ನಾವೀಗ ಒಂದು ಕ್ಯಾಂಟೀನ್ ಚಾ ಬೇಕಂದ್ರೆ ಕೂಡ ಕೂತ್ಕೊಂಡು ಪಟ್ಟ ಕೊಡ್ತಾರಲ್ಲ ಮಾಡಿ ಅದೇ ನಮ್ಮನೆ ನಮ್ಮ ಎದುರಿಗೆ ಟಕ 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 ಬಾರಿಸ್ ತೋರಿಸ್ರು ಅಷ್ಟೊತ್ತಿಗೆ ನಮ್ಗೆ ಖುಷಿ ಆಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಗೆ ಎಂತ ಗೊತ್ತ ಈ ಕಣ್ಣು ಎದುರಿಗೆ ಮಾಡಿ ತೋರಿಸ್ರೆ ಆ ಮಜುವೆ ಬೇರೆ. ನಾವು ಹೇಳ್ತಾ ಒಂಚೂರು ಇದಕ್ಕೆ ಈ ತರ ಬೇಕಂದ್ರೆ ಆ ತರವ ಪಟ್ಟ ರೆಡಿ ಮಾಡಿ ಬಡ ಬಡ ಬಾರಿಸ್ರು ತೋರಿಸ್ರ ಇದಂದ್ರೆ ಅವ್ರು ನಿಮ್ ಮನ್ಸಲ್ಲಿ ಇದನ್ನ ಅರ್ಥ ಮಾಡ್ಕಂತ್ರ ಆ ತರದ ಬೇಕಪ್ ಅದೇ. ಈಗ ನಮ್ಮ ಈಗ ನಾಟಕಕ್ಕೆ ಆಗ್ಲಿ ಯಾರು ಸಂಗೀತಗಾರ ಬಂದಲ್ಲ ನಾವ್ ಹೇಳದ್ ಅವನಿಗೆ ಅರ್ಥ ಆಯ್ತಿದ್ರೆ ನಮ್ಗೆ ಅದು ಹೇಳಿ ಹೇಳಿ ಸಾಕ. ಇನ್ನೊಂದು ಕಾಲ್ ಬಂದಿತ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ವಾಲ್ಯೂಮ್ ಕಮ್ಮಿ ಮಾಡ್ತಾನೆ. ಆಯ್ತಾಯ್ತಾಯ್ತಾಯ್ತು. ಅದು ವಾಲ್ಯೂಮ್ ನಾನು ಗಂಗನಾಡಿಂದ ಸಿಲ್ವೆಸ್ಟರ್ ಪಿಂಟೋ ಮಂಗಳೂರು. ಸಿಲ್ವೆಸ್ಟರ್ ಪಿಂಟೋ ಮಂಗಳೂರು, ಸ್ವಾಗತ ನಿಮ್ ಕಾರ್ಯಕ್ರಮಕ್ಕೆ. ನೋಡಿ ನೀವು ನೀವು ನಿಮ್ಮ ತಲೆಯನ್ನು ನಾವು ಕುಂದಾಪುರದವರು ಅಂತೇಳಿ ತೆಗೆದಾಕ್ಬೇಕು. ನಾವು ಕುಂದಾಪುರ ಈಗ ನೋಡಿ ಬೆಂಗಳೂರು ಕನ್ನಡ ಮಂಗಳೂರು ಕನ್ನಡ ಪಿಕ್ಚರ್ ಎರಡೂ ಪಾರ್ಟಿ ನೋಡ್ತಾರೆ. ರಾಜಕುಮಾರ್ ಕನ್ನಡ ಮಂಗಳೂರು ಕನ್ನಡ ಮಂಗಳೂರು ಹೀರೋಗಳ ಕನ್ನಡ ಏನ್ ವ್ಯತ್ಯಾಸ ಇಲ್ಲ ಇಲ್ಲ ಎಲ್ಲ ಕನ್ನಡ. ಕುಂದಾಪುರ ಎಲ್ಲಿ? ಅಮೆರಿಕದಲ್ಲಿ ಇರೋದು. ಇಲ್ಲಿಂದ ಒಂದೇ ಗಂಟೆ ಕುಂದಾಪುರದಲ್ಲಿ ನೋಡ್ಬಹುದು. ನಿಮ್ಮ ಪಿಕ್ಚರ್ ಅಂತೂ ನಾವು ಖಂಡಿತ ನೋಡ್ತೇವೆ. ಏನು ನಿಮ್ಮ ಪಿಕ್ಚರ್ ಬಹಳ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ. ನೀವು ನಮ್ಮ ಈ ಭಾಷೆ ಏನಾಗ್ತದ ಅದಾಗ್ತದ ದೇವರಲ್ಲಿ ನಂಬಿಕೆ ಇದೆ. ನಿಮ್ಮ ಪಿಕ್ಚರ್ ನೂರಕ್ಕೆ ನೂರು ಸಿಗ್ತದೆ. ನಿಮ್ಮ ಆಶೀರ್ವಾದ. ನಿಮ್ಮ ಆಶೀರ್ವಾದ ಸರ್. ನಾವು ದೇವ್ರ ಹತ್ರ ಬೇಡ್ತೇವೆ ನಿಮ್ಮ ಪಿಕ್ಚರ್. ಒಂದು ಸಣ್ಣ ನಿಮ್ಗೆ ಕಂಟಕ ಬಂತು ಏನ್ ಮಾಡುದು? ಅದು ಈ ಲೋಕಕ್ಕೆ ಬಂದ ಕಂಟಕ ಬಂದದಲ್ಲ. ರಿಲೀಸ್ ಆಗಿ ಎಲ್ಲ ಇದಾಗ್ತಿತ್ತು. ನೋಡುದು ಮಂಗಳೂರಿಗೆ ನಮ್ಗೆ ನಿಮ್ಮ ಪಿಕ್ಚರ್ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಉಂಟು. ಆಯ್ತು ಸರ್, ಆಯ್ತು. ಮಾಡುವ ಮಾಡುವ. ಕುಂದಾಪುರದವ್ರನ್ನ ಹೆದರ್ಬೇಡಿ. ಕುಂದಾಪುರ ಭಾಷೆ ನೋಡ್ತಾರ ಏನಾಗ್ತದೆ ಎತ್ತ ಹೋಗ್ಬೋದು. ನಾವೆಲ್ಲ ನೋಡಿ ನಗಾಡ್ತೇವೆ ನಿಮ್ಮ ಪಿಕ್ಚರ್ ನೋಡಿ ಸಂತೋಷದಲ್ಲಿ. ಏನು ನಂಗೆ ಮಚ್ಚದಲ್ಲಿ ಇವ್ರ ಭಾಷೆ ನೋಡಿ ಅಂತೇಳಿ ನಗಾಡೋದಲ್ಲ. ಅವ್ರೊಂದು ಇನ್ನೊಬ್ರು ಇದ್ದಿದ್ರು ಗ್ರೀನಲ್ಲಿ ಕನ್ನಡ ಕುಂದಾಪುರ ಭಾಷೆ ಮಾತಾಡೋದು ಸಾಕಾಗ್ತಿತ್ತು. ಮೊನ್ನೆ ಒಬ್ರು ಬಂದ್ರು ಅದ್ರ ನಡುವಿನಲ್ಲಿ ಬಹಳ ಸಂತೋಷ ಆಯ್ತು. ದೇವರು ನಿಮ್ಗೆ ದಯಪಾಲಿಸಲಿ. ನಿಮ್ಮ ಎಲ್ಲಾ ಮನಸ್ಸಿನ ಇದನ್ನು ತೆಗ್ದಾಕಿ ನಿಮ್ಮ ಪಿಕ್ಚರ್ ರಿಲೀಸ್ ಆಗಿ ಒಳ್ಳೇದ್ರ ನಡೀಲಿ. ತುಂಬಾ ದೇವರೊಳ್ಳದ್ ಮಾಡ್ಲಿ ಸಿಲ್ವೆಸ್ಟರ್, ಧನ್ಯವಾದ. ನಮ್ ಧೈರ್ಯ ಕೊಟ್ರಿ. ಖಾಲಿ ನಮ್ಮೊಟ್ಟಿಗೆ ಕುಂದಾಪುರ ಮಾತಾಡೋದಲ್ಲ, ಎಲ್ಲರೂ ಇದ್ರೆ ನೀವೇ ನಮ್ಗೆ ಸಜೆಸ್ಟ್ ಮಾಡ್ರಿ. ನಮ್ಗೆ ತುಂಬಾ ದೇವರೊಳ್ಳದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಆಯ್ತು ಆಯ್ತು. ನಾವು ಕುಂದಾಪುರ ಕನ್ನಡದರ ನಳಿ ನಾವು ಮುಜುಗರಬೇಡಿ. ನೀವು ಮತ್ತೆ ಬನ್ನಿ ಮೇಲೆ ಬನ್ನಿ. ಮತ್ತೆ ನಮ್ಗೆ ಎಂತ ಇತ್ತು, ನಮ್ಮ ಭಾಷೆ ಯಾರಿಗೆ ಅರ್ಥ ಆತಿಲ್ಲ. ನಾವು ಕುಂದಾಪುರ ನಮ್ಮ ಮನ್ಸಲ್ಲಿ ಒಂದ್ ಎಂತ ಇತ್ತು ಅಂದ್ರೆ ಕುಂದಾಪುರದವರಿಗೆ ನಾನು ನನ್ನ ಮನ್ಸಲ್ಲೂ ಹಂಗೆ ಇತ್ತು. ನಮ್ಗೆ ಇಡೀ ನಮ್ಮ ರಾಜ್ಯದಲ್ಲಿ ಯಾರು ಯಾವ ಕನ್ನಡ ಮಾತಾಡೋ ನಮ್ಗೆ ಅರ್ಥ ಆಗ್ತದೆ. ಆದ್ರೆ ನಮ್ ಕುಂದಾಪುರ ಕನ್ನಡ ಬೇರೆ ಯಾರಿಗೂ ಅರ್ಥ ಆಗ್ತಿಲ್ಲ. ಇದು ಅಷ್ಟೇ ಅವ್ರು ಹೇಳದಂತ ಗೊತ್ತೆ. ಈಗ ನೀವು ಕುಂದಾಪುರ ಕನ್ನಡ ಕುಂದಾಪುರ ಸೀಮಿತ ಇಟ್ಕೊಂಡ್ಬೇಡಿ, ಎಲ್ಲ ಕಡೆ ರಿಲೀಸ್ ಮಾಡಿ. ಈಗ ಇತ್ತೀಚೆಗೆ ಕಳೆದ ಒಂದು 5-6 ವರ್ಷದಿಂದ ಕುಂದಾಪುರ ಕನ್ನಡ ಸಾಧಾರಣ ಎಲ್ಲ ಕಡೆಯೂ ಒಂದು ಅರ್ಥ ತುಂಬಾ ಪಿಕ್ಚರ್ ಅಲ್ಲೂ ಕುಂದಾಪುರ ಕನ್ನಡ ಬಳಸ್ತಾ ಇದ್ರು. ಆದ್ರಿಂದ ಕುಂದಾಪುರ ಕನ್ನಡ ತುಂಬಾ ಎಲ್ಲರಿಗೂ ಅರ್ಥ ಆಪಂಗ ಆಗ್ತಾ ಇತ್ತು. ಇನ್ನೊಂದು ಕಾಲ್ ಬಂತು. ಹಲೋ ಹಲೋ ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ವಿಜಯ ಬಾರ್ಕೂರಿಂದ. ಬಾರ್ಕೂರಿಂದ ವಿಜಯ್ ಅವರು. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಹೇಗಿದ್ರಿ? ಹುಷಾರಿತ್ತು. ಹುಷಾರಿದ್ರಿ? ನನ್ನೊಟ್ಟಿಗೆ ಓಂ ಗುರು ಇದ್ರು, ಚಂದ್ರಶೇಖರ್ ಬಸ್ರವ್ರು ಇದ್ರು, ಅವರೊಟ್ಟಿಗೆ ಮಾತಾಡೋಕಿದ್ರೆ ಮಾತಾಡ್ಲಕ್ಕೆ. ನಮ್ಮ ಓಂ ಗುರು ಸರ್ ಈಗ ಕೊಟ್ಟಿದ್ದಾರೆ. ಓಂ ಗುರು ನೀವು ಮಾತಾಡೋದು ಕೇಳ್ತಾ ಇತ್ತು. ಹೇಳಿ ಸರ್, ಹೇಳಿ ಹೇಳಿ.
ನಮಸ್ತೆ ಸರ್. ನಮಸ್ತೆ. ಹಾ ಹೇಗಿದ್ರಿ? ಆರಾಮಿದ್ದೆ ಸರ್. ಹಾ ನಿಮ್ ಫಿಲ್ಮ್ ಎಲ್ಲ ಒಳ್ಳೆ ಚೆನ್ನಾಗಿ ನೋಡ್ತಾ ಇದ್ದೇನೆ ಸರ್. ಮನ್ ಇದು ಹೌದಾ? ಟ್ರೈಲರ್ ಬಿಲಿಂಡರ್ ಹೌದಾ? ಮೊದ್ಲೆಲ್ಲ ಸಿನಿಮಾ ನೋಡಿದ್ರಿ ಹಾಗಾದ್ರೆ? ಹಾ ಕಂಡಿರಿ ಹಂಗಾರೆ. ಅಲ್ಲ ಗೊತ್ತಾಯ್ತಾ ಆತರ ಯಾರಂತ? ವಿಜಯ್. ಕೆಎಂಸಿ ವಿಜಯ್. ಅವಾಗ ಮೆಸೇಜ್ ಮಾಡಿ. ಓ ಕೆಎಂಸಿ ಅವರಾ? ಓ ಸರಿ 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 ಸರಿ. ಹಾ ಗೊತ್ತಾಯ್ತು ಗೊತ್ತಾಯ್ತು. ಅವಾಗ ಕಾಲ್ ಮಾಡಿದ್ರಲ್ಲ ನೀವು? ಹೌದೌದು. ಸರಿ 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 ಸರಿ. ಮತ್ತೆ ಹೇಗಿದೆ? ಮಗು ಹೇಗಿದೆ ನಿಮ್ದು? ಮಗು ಎಲ್ಲ ಆರಾಮಿದೆ ಸರ್. ಅಂದ್ರೆ ಇದಕ್ಕೆ ಡೆಲಿವರಿಗೆ ಹೋಗಿದ್ದೆ ಅಲ್ಲಿ. ಸರ್ ಒಳ್ಳೆ ಸಪೋರ್ಟ್ ಮಾಡಿ ಕೆಎಂಸಿ ಎಲ್ಲ ಪ್ರಚಾರ ಮಾಡಿ. ಕೆಎಂಸಿ ಎಲ್ಲ ಪ್ರಚಾರ ಮಾಡಿ ನಮ್ ಸಿನಿಮಾದ ಬಗ್ಗೆ. ನಿಮ್ದೇ ಸಿನಿಮಾ ಇದು. ಹೆಸರು ಮಾತ್ರ ಬೆಸ್ಟ್ ರೇಂಜ್ ಕೆ ಸೊಪ್ಪು ಕುಂದಾಪುರ. ಅದು ಇಡೀ ಕರ್ನಾಟಕದ ಸಿನಿಮಾ ಅಲ್ವಾ ವಿಜಯರೇ? ತುಂಬಾ ಖುಷಿ ಆಯ್ತು. ನೀವು ಕಾಲ್ ಮಾಡ್ರಿ, ಮಾತಾಡ್ರಿ, ಇವರಿಗೆ ಪ್ರೋತ್ಸಾಹ ಕೊಟ್ರಿ. ದೇವರೊಳ್ಳದ್ ಮಾಡ್ಲಿ. ತುಂಬಾ ಜನ ಕಾಲ್ ಮಾಡಕ್ ಕಾಯ್ತಾ ಇದ್ರ. ಆಯ್ತಾ? ಧನ್ಯವಾದ ಧನ್ಯವಾದ. ಈಗ ಎಲ್ಲ ಮಾತಾಡ್ತಿದ್ರೆ ನಂಗೆ ಅನಿಸ್ತದೆ ನೀವು ಈ ಪಿಕ್ಚರಿಗೆ ಕುಂದಾಪುರ ಅಂದೇಳಿ ಹೆಸರಿಟ್ಟದಂತಕ್ಕೆ. ಈಗ ಹೆಸರೇ ಕುಂದಾಪುರ ಅಂದೇಳಿ ಇಟ್ಟು ಆ ಐಡಿಯಾ ಹೆಂಗ್ ಬಂತು? ಅಲ್ಲ ನಂಗೆ ಅವರೆಲ್ಲ ಮಾತಾಡಿದ್ರೆ ನಂಗೆ ಅನಿಸ್ತು. ಯಾಕೆ ಐಡಿಯಾ ಬಂತು ನಿಮಗೆ? ಹಂಗೆ ಸರ್, ಅದು ಎಂತಂದ್ರೆ ನಾವೊಂದು ಸ್ಟೋರಿ ಮಾಡ್ತಾ, ಒಂದು ಸಸ್ಪೆನ್ಸ್ ಸ್ಟೋರಿ ಎಲ್ಲ ಕಂಪ್ಲೀಟ್ ರೆಡಿ ಆಯ್ತು. ರೆಡಿ ಆದ್ಮೇಲೆ ಎಲ್ಲ ಆಯ್ತು, ಟೈಟ್ಲ್ ಎಲ್ಲ ಹುಡುತ್ತು 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 ಲಾಸ್ಟ್ ನಾವು ಎಲ್ಲ ಹೊರ, ನಾವು ಕುಂದಾಪುರದವರು, ನಾವು ಕುಂದಾಪುರ ಭಾಷೆ ಅಂತೇಳಿ ಎಲ್ಲ ನಮ್ಮನ್ನೆಲ್ಲ ಹೊರ ಅಷ್ಟೇ. ಕುಂದಾಪುರದವರು ಸ್ಟೋರಿ ಮುಂದುವರ್ಸೋ ಕಡೆಗೆ ಕಾಲ್ ಬರ್ತಾ. ಹಲೋ ನಮಸ್ಕಾರ. ನಮಸ್ತೆ. ಕ್ಲಾರೆನ್ಸ್ ಉಪ್ಪುಂದ ಇಸ್ರೇಲಿಂದ. ಇಸ್ರೇಲಿಂದ? ಕ್ಲಾರೆನ್ಸ್ ಉಪ್ಪುಂದ. ಓ ಕ್ಲಾರೆನ್ಸ್ ಉಪ್ಪುಂದ ಇಸ್ರೇಲಿಂದ ಕರೆ ಮಾಡ್ತಾ ಇದ್ರು. ನಿಜಕ್ಕೂ ಕಾಣಿ ನಿಮ್ಗೆ ಎಲ್ಲೆಲ್ಲ ಅಭಿಮಾನಿಗಳಿದ್ರು. ಕ್ಲಾರೆನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಓಕೆ ಓಕೆ ಓಕೆ. ನೀವು ಮಾತಾಡ್ಲಕ್ಕೆ ಓಂಗುರು ಇದ್ರು, ಚಂದ್ರಶೇಖರ್ ಬಸ್ರೂರ್ ಇದ್ರು. ಮಾತಾಡಿ ಮಾತಾಡಿ. ನೀವು ಮಾತಾಡೋದಕ್ಕೆ ಎಂತ ಇತ್ತು ಅವ್ರಿಗೆ? ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ನಿಮ್ ಎದ್ರಿ ನಿತ್ಕೊಂಡ್ ಮಾತಾಡೋ ಗಾತಿಲ್ಲ ನಿಮ್ ಎಂತ ಮಾರ್ರೆ? ಅಂದ್ರೆ ಹಾಗೆ ಎನ್ಸ್ಕೊಂಡ್ಬೇಡಿ ಮಾರ್ರೆ. ನಾನು ವಜ್ರಮುನಿ ಇದ್ ಮಾಡಿ ಅಲ್ದೆ ಆಕ್ಟಿಂಗ್ ಮಾತ್ರ. ಹೌದೌದು ಗೊತ್ತಿದ್ದೆ. ನೋಡ್ತಾ ಇರ್ತೆ. ಕ್ಲಾರೆನ್ಸ್ ರೇ, ಇಸ್ರೇಲ್ ಅಲ್ಲಿ ಇದ್ರು ನಿಮ್ ಕುಂದಾಪುರ ಕನ್ನಡ ಬಹಳ ಒಳ್ಳೆ ಇತ್ತು ಮಾರ್ರೆ. ಅಯ್ಯೋ ನನ್ನ ಎದ್ರೆ ನೀವು ಸೋಲ್ರಿ. ಆನಮನಿ ಮಾತಾಡ್ತೀರಿ? ಮಾತಾಡಿ ಮಾತಾಡಿ. ಆನಮನಿ ಅಂದ್ರೆ ಮತ್ತೆ ಅದಕ್ಕೆ ಇದು ಇಲ್ಲ, ತಡುಗುಡಿ ಇಲ್ಲ ಫಸ್ಟ್ ಮಾರ್ರೆ. ಇವತ್ತು ಎಂತ ಹೇಳುದು, ಇಷ್ಟು ದಿನ 30-35 ದಿನ ಆಯ್ತು ನಾನು ಯಾವ್ದೆಲ್ಲ ಧೈರ್ಯ ಹೊಂದಿ ಎಲ್ಲ ಪ್ರೋಗ್ರಾಮಿಗೆ ಕಾಲ್ ಮಾಡ್ತಿದ್ದೆ. ಇವತ್ತು ಕಣಿ ನಮ್ಮವರೇ ಬಂದಿರೋ ಅಂತೇಳಿ ಸಿಕ್ಕಿದ್ದು ಕಣಿ. ಓಂ ಗುರು ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನಾನು ಇದು ನೋಡಿದೆ ಪೋಸ್ಟರ್, ಒಳ್ಳೇದಾ ಇಲ್ಲಿ ನಿಮ್ಗೆ? ಯಾವಾಗ ರಿಲೀಸ್ ಆಗುತ್ತೆ ಸರ್? ಅದು ಅಕ್ಟೋಬರ್ ಅಲ್ಲಿ ಮಾಡುವಂತ ಪ್ಲಾನ್ ಇತ್ತು ಸರ್. ಅಕ್ಟೋಬರ್ ಸ್ವಲ್ಪ ಅಂದ್ರೆ ಈ ಕೊರೋನಾದೆಲ್ಲ ಕರೆಕ್ಟ್ ಕಂಟ್ರೋಲ್ ಬತ್ತಲ್ಲ, ಹಾಗಾಗಿ ಅಷ್ಟೊತ್ತಿಗೆ ಕರೆಕ್ಟ್ ಆಗ್ತಂದೇಳಿ. ನೀವು ತುಂಬಾ ಕಷ್ಟದಿಂದ ಮೇಲೆ ಬಂದಿರಿ. ಹೌದು ಯಪ್ಪ, ನಿಮ್ಗೆ ಅರ್ಥ ಆಯ್ತು. ನಮ್ಗೆ ಅದು ಖುಷಿ ಆಯ್ತು ಮಾರ್ರಿ, ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿರಲ್ಲ. ಹೌದೌದು ನಿಜವಾಗಿ ಖಂಡಿತ. ನಮಸ್ತೆ ನಮಸ್ತೆ. ನಿಮ್ದ ಇಲ್ಲಿ ಹಿಡಿದು ಇಲ್ಲಿ ಇಲ್ಲಿ ಹಿಡಿಸ್ ಕಿಟ್ಕೊಂಡ್ರಿ. ಹೌದಾ? ಥ್ಯಾಂಕ್ಸ್. ಒಳ್ಳೆ 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 ನಮ್ಮವ್ರನ್ನ ಕರ್ಸೋದಕ್ಕೆ ಧೈರ್ಯಗಳನ್ನ ಹೊರಟ್ರ ಸರ್ಗೆ ತುಂಬಾ ಧನ್ಯವಾದ. ಹೌದು ನಮ್ಮ ಪರವಾಗಿಯೂ ಕೂಡ ಅವ್ರಿಗೆ ಧನ್ಯವಾದ. ಜಾಗ್ರತೆ ಮಾಡ್ಕೊಂಡು ನೀವು ಅಲ್ಲಿ ಜಾಗ್ರತೆ ಮಾಡ್ಕೊಂಡು. ಇಸ್ರೇಲ್ ಫ್ಲೈಟ್ ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಿತ್ತಾ? ಇಂಡಿಯಾದಿಂದ ಇಂಡಿಯಾದಿಂದ ಅದು ಅವ್ರಿಗೋಸ್ಕರ ಆಲ್ರೆಡಿ ಸ್ಟಾರ್ಟ್ ಆಯ್ತು. ಹೌದಾ? ಅವರೆಲ್ಲಾದ್ರೂ ಹೊರಗಿದ್ದು ಇಂಡಿಯಾದಿಂದ ಹೋಗಿದ್ದು ವಾಪಸ್ ಇದ್ರಲ್ಲಿ ಒಬ್ಬರಿಗೆ ಸ್ಟಾರ್ಟ್ ಆಯ್ತು ಅಂದೇಳಿ ನ್ಯೂಸ್. ಮತ್ತೆ ಕೆಲವರು ಇಲ್ಲೇ ಅವರು ನಾವು ಬಿಟ್ಟು ಹೋಗುದಾದ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ, ಮೇ ಬಿ ಸೆಪ್ಟೆಂಬರ್ ನಂತರ ಅಂತ. ಸರಿ ಸರಿ. ನಮ್ಮ ಆತ್ಮೀಯರೆಲ್ಲ ಜೀವದಾಶಿ ಬಿಟ್ಕೊಂಡು ಇಪ್ಪದಿಲ್ಲ ಇಲ್ಲ. ಇಸ್ರೇಲ್ ಸುರಕ್ಷಿತ ದೇಶ ಮಾರ್ರೆ. ಹೌದೌದು. ಯಾರು ಜಾಗ್ರತೆ ಮಾಡ್ಕೊಂಡು ಸ್ವಲ್ಪ ಕಾಲ್ ಮಾಡೋದಕ್ಕೆ ಮಾಡ್ಲಿ. ಚಂದ್ರಶೇಖರ್ ಬಸ್ರೂರ್. ನಮಸ್ತೆ. ಚಂದ್ರಶೇಖರ್ ಬಸ್ರೂರ್ ಅವ್ರ ನಿರ್ಮಾಪಕರ ಕುಂದಾಪುರ ಕನ್ನಡ ಪಿಕ್ಚರ್, ಕುಂದಾಪುರ ಪಿಕ್ಚರ್. ಚಂದ್ರಶೇಖರ್ ನಮಸ್ಕಾರ. ನಮಸ್ತೆ ನಮಸ್ತೆ. ನಮಸ್ಕಾರ ನಮಸ್ಕಾರ. ಒಳ್ಳೇದಾಗ್ಲಿ. ಇಸ್ರೇಲ್ ಸ್ವಲ್ಪ ಪ್ರಚಾರ ಮಾಡಿ ನಮ್ ಸಿನಿಮಾ. ಒಳ್ಳೇದಾಗ್ಲಿ ಮುಂದಿನ ಎಲ್ಲ. ಓಕೆ ಸರ್. ಓಕೆ ಓಕೆ. ಧನ್ಯವಾದ ಧನ್ಯವಾದ. ಓಕೆ. ಹಾ ಇದೀಗ ಕಣಿ ಇಸ್ರೇಲ್ ಇಂದ ಬಂತು. ನಿಮ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಮಿಂಚೆ ಆಯ್ತು. ನೀವು ಇನ್ನು ರಿಲೀಸ್ ಮಾಡುದೊಂದೇ ಬಾಕಿ ಅಲ್ದೇ? ಅದೇ ನಾವು ಹೆಸರು ಬಗ್ಗೆ ಕೇಂತಿದ್ವಿ. ಹೆಸರು ಬಗ್ಗೆ ಹೆಂಗೆ ಎಲ್ಲ ಆಯ್ತು, ಕತೆ ರೆಡಿ ಆಯ್ತು?
ನೆಕ್ಸ್ಟ್ ಯಾವ ಹೆಸರು ಯಾವ ಹೆಸರು ಲಾಸ್ಟಿಗೆ ಪಟ್ಟ ಫ್ಲ್ಯಾಶ್ ಆಯ್ತು. ನಾವು ಎಲ್ಲದಕ್ಕೂ ಕುಂದಾಪುರ ಕನ್ನಡ ಎಕ್ಸ್ಟ್ರಾ ಹಾಕ್ತಿತ್ತು ಟ್ಯಾಗ್ಲೈನ್ ಕುಂದ ಕನ್ನಡದ ಸಿನಿಮಾ ಅಂತೇಳಿ. ಕುಂದ ಕನ್ನಡ ಹಾಕೋಕ್ಕಿಂತ ಕುಂದಾಪುರ ಒಂದು ಹಾಕ್ರಿ ಅಂತ ಹೇಳಿದ್ರೆ ಕುಂದಾಪುರ ಫಿಕ್ಸ್ ಮಾಡಿಬಿಟ್ಟು. ಮತ್ತಂದ್ರೆ ಅದು ಒಂದು. ಇನ್ನೊಂದಂದ್ರೆ ನಮ್ಗೆ ಕುಂದಾಪುರ ಬಗ್ಗೆ ಕುಂದಾಪುರ ಭಾಷೆ ಬಗ್ಗೆ ತುಂಬ ಈಗ ಅಲ್ಲ ಶಾಲೆ ಹೋಗೋ ಟೈಮಿಂದು ಕುಂದಾಪುರ ಭಾಷೆಗೆ ಅಂತರು ಮಾಡಕ್ಕೆ ಎಲ್ಲರು ನಾವೀಗ ಬೆಂಗಳೂರಿಗೆ ಹೋಗಲಿ ಬಾಂಬೆ ಹೋಗಲಿ ಕುಂದಾಪುರ ಭಾಷೆಗೆ ಮಾತಾಡೋದು ಭಾಯಿ. ಹಾಂಗೆ ಇನ್ನೊಂದು ಕಾಲ್ ಬರ್ತಾ ಇದೆ ಅಕ್ಕ, ಮುಂದುವರ್ಸ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಯಾರು ಮಾತಾಡೋದು? ಅಲ್ವಿನ್ ಅವರೇ, ನಾನು ಜಾನ್ಸನ್ ಬಸೂರ್ ಅಂತ. ಓಂ ಗುರು ಮತ್ತು ಚಂದ್ರಶೇಖರ್ ಅವರು ನನ್ನ ಗುರುಗಳು. ಹೌದಾ? ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ ಗುರು ಅಣ್ಣ. ನಮಸ್ಕಾರ. ನಮಸ್ತೆ ನಮಸ್ತೆ. ನಮಸ್ಕಾರ. ನಾನು ಅವ್ರ ಫಿಲ್ಮ್ ಅಲ್ಲಿ ಇದ್ದೆ, ಒಳ್ಳೆ ರೀತಿಯಲ್ಲಿ ಫಿಲ್ಮ್ ಮಾಡಿದ್ದಾರೆ, ಕಷ್ಟಪಟ್ಟು. ಖಂಡಿತವಾಗಿಯೂ ಇದುವರೆಗಿನ ಕುಂದೋಪಾರದ ಎಲ್ಲಾ ಸಿನಿಮಾಕ್ಕಿಂತ ಹೆಚ್ಚಾಗಿ ಒಳ್ಳೇದಾಗಿ ಬರುತ್ತೆ. ಮತ್ತೆ ಖಂಡಿತವಾಗಿಯೂ ಒಂದು ಸ್ಯಾಂಡಲ್ವುಡ್ ಸಿನಿಮಾಗೆ ಟಕ್ಕರ್ ಕೊಡುವಂತ ಒಳ್ಳೆ ಸಿನಿಮಾ ಅಂತ ಹೇಳ್ಬಹುದು. ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಆ ಪಿಕ್ಚರ್ ಎಲ್ಲ ಹತ್ರದಿಂದ ಕಂಡಿರಿ ಅನ್ಸುತ್ತಲ್ಲ? ಹೌದೌದು. ಓಕೆ ಓಕೆ ಓಕೆ. ನಿಮ್ಮೆಲ್ಲರ ಅಭಿಮಾನ ಪ್ರೋತ್ಸಾಹ ಇದ್ರೆ ಖಂಡಿತ ಮೇಲ್ ಬತ್ತು. ಖಂಡಿತ ಮೇಲ್ ಬರುತ್ತೆ. ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ. ಹೌದೌದು. ಗುರುವಣ್ಣ ನಿರ್ದೇಶನ ಆಗಿರ್ಬೋದು, ಇವ್ರದ್ದು ಚಂದ್ರಶೇಖರ್ ಅವ್ರದ್ದು ಸಹ ನಿರ್ದೇಶನ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಲ್ಲ. ಹೌದೌದು. ತುಂಬಾ ಕರೆ ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಕಾಣಿ, ಎಲ್ಲರೂ ಅದೇ ಹೇಳ್ತಾ ಇದ್ರೆ ಕಷ್ಟಪಟ್ಟ ಮೇಲೆ ಬಂದಿರಿ, ಕಷ್ಟಪಟ್ಟರಿಗೆ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಅದೇ ನಾನು ಆಗಳೊಂದು ವಿಷಯ ನಾವು ಮಾತಾಡ್ತಾ ಮಾತಾಡ್ತಾ ಮಧ್ಯೆ ಬಿಟ್ಟೋಯ್ತು. ಬಿಟ್ಟೋಯ್ತು ಅಂತ ಅಂದ್ರೆ ಈ ಕೊರೋನಾ ಬಪ್ಪುಗೆ ಹೋಯ್ ಈ ಪಿಕ್ಚರ್ ಒಂದು 3-4 ತಿಂಗಳು ನಿಲ್ತು. ನಿಮ್ಗೆ ಲಾಸ್ ಆಯ್ತಾ ಅಂತ ಹೇಳಿ ಕೇಳಿ. ಅಷ್ಟೊತ್ತಿಗೆ ಯಾರಿದ್ದು ಕಾಲ್ ಬಂತು ಅಲ್ಲಿಗೆ ನಿಂತು. ನೀವು ಅದನ್ನ ಸುಮ್ಮನೆ ಕೇಳಿ, ಲಾಸ್ ಆಯ್ತು. ಲಾಸ್ ಅಂಬದ್ಕಿಂತ ಈಗ ಆಕ್ಚುಲಿ ಏಪ್ರಿಲ್ 24 ರಿಲೀಸ್ ಆಯ್ಕಿತ್ತ, ಆಗ್ಲಿಲ್ಲ ಆಗ್ಲಿಲ್ಲ. ಈಗ ಅಕ್ಟೋಬರ್ ಇಟ್ಕೊಂಡಿತ್ತ, ಅಷ್ಟೊತ್ತರಿಗೆ ಏನಾದ್ರು ಸುಧಾರಿಸ್ಕೊಂಡಿ ಎಂತ ಮಾಡ್ಕರಿ ಇಲ್ಲ. ಅಂದ್ರೆ ಈ ಕುಂದಾಪುರ ಕನ್ನಡಕ್ಕೋಸ್ಕರ ಅಂದೇಳಿ ನಾವು ಹೇಳತ್ ಹೌದು, ಆದ್ರೆ ನಾಡ್ದು ಫೇಲ್ ನಾವು ಕುಂದಾಪುರ ಭಾಷೆ ಉಳಿಸೋಕ್ಕೋಸ್ಕರ ನಿಮ್ಮ ಅಭಿಮಾನದಿಂದ ಮಾಡತ್ ಎಲ್ಲ ಸರಿ, ಆದ್ರೆ ನಾಡ್ದು ಜನ ನಮ್ ಕೈ ಹಿಡಿಕೆ ಕೈ ಹಿಡಿಲಿಲ್ಲ. ಲಾಸ್ ಆದ್ರು ಜನರ ಹತ್ರ ಹೇಳ್ಕೋರ ಜನ ಹೇಳತ್ರ ನಾವೇನ್ ನಿಮ್ಮ ಹತ್ರ ಪಿಕ್ಚರ್ ಮಾಡೋ ಹೇಳಿ, ನಾವು ಕುಂದಾಪುರ ಕನ್ನಡ ಉಳಿಸಿ ಅಂದ್ರೆ ನಿಮ್ಮ ಹತ್ರ ಹೇಳಿ ತಕ್ಕಂತ್ರ. ಆದ್ರಿಂದ ಅದನ್ನ ಯಾವತ್ತೂ ಹೇಳುದಿಲ್ಲ. ಹೇಳುಕ ನಮ್ಮ ಅಭಿಮಾನದ ಇದ್ರಲ್ಲಿ ನಾವು ಪಿಕ್ಚರ್ ಮಾಡಿಕೊಂಡು ಪಿಕ್ಚರ್ ಒಳ್ಳೆದಾಯೇ ಜನ ಬರ್ಕ ಪಿಕ್ಚರ್ ಒಳ್ಳೆದಾಯೇ ಜನ ಬರ್ಕ. ಮತ್ತೆ ಸರ್ ಎಂತಂದ್ರೆ ನಾವು ಒಂದು ಪಿಕ್ಚರ್ ಅಥವಾ ಒಂದು ಏನೋ ಒಂದು ಕಾನ್ಸೆಪ್ಟ್ ಮಾಡುತ್ತೆ, ಬಟ್ ಅದರಿಂದ ಬದುತ್ತಂಬ ಆಸೆಗಿಂತ ನಮ್ಮ ಜನರು ನಮ್ ಪ್ರೀತಿ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್ ಕಾಣಿ. ಅದನ್ನ ನೀವು ಈಗಲೇ ಕಾಣ್ಲಕ್. ಈಗ ನಿಮ್ದು ಪಿಕ್ಚರ್ ಈಗ ನಾಡ್ದು ರಿಲೀಸ್ ಆದ ದಿನ ಎಷ್ಟು ಜನರಿಗೆ ಬಪ್ಪಕತ್ತಿಲ್ಲ, ಆದ್ರೆ ಕಾಲ್ ಮಾಡುತ್ತಿ ಕಣಿ. ಬೆಂಗಳೂರು, ಇಸ್ರೇಲ್, ಬಾಂಬೆ ಎಲ್ಲ ಕಡೆ ಕಲಾವಿದ್ರಿಗೆ ಅಭಿಮಾನಿಗಳು ಇರ್ತಾರೆ, ಬಟ್ ಅವರೆಲ್ಲ ಅದೇ ದಿನ ಬಂದು ಕಾಣಕಂದ್ರೆ ಕೆಲವು ಸಲ ಕಷ್ಟ ಆಗ್ತದೆ ಖಂಡಿತ. ಆದ್ರೆ ಅವ್ರ ಪ್ರೋತ್ಸಾಹ ಸಪೋರ್ಟ್ ನಮ್ಗೆ ಖಂಡಿತ ಇರುತ್ತೆ ಅಂದ್ರೆ ನನ್ಗೆ ಅನಿಸ್ತಾ ಇತ್ತು. ನಾವೀಗ ಕಾರ್ಯಕ್ರಮ ಮುಗ್ಸೂಕ್ ಹತ್ರ ಹತ್ರ ಬಂತು. ಈ ಸಮಯದಲ್ಲಿ ಕೊರೋನಾ ಸಂದರ್ಭದಂಗಿತ್ತು, ನಾವು ಟೈಮ್ ಒಳ್ಳೇದಿಲ್ಲ. ನೀವು ಜನರಿಗೆ ಒಂದು ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡ್ಕಲೆ? ಜನರಿಗೆ ಸಂದೇಶ ಕೊಡೋದಂದ್ರೆ ಎಲ್ಲರೂ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಅಂದ್ರೆ ಈ ಕೊರೋನಾ ಬತ್ತು ಅಂದ್ರೆ ನೀವು ಹೆದರ್ಕೊಂಬೇಡಿ ದಯವಿಟ್ಟು. ಹಾಂಗೆ ಬಂದರೆ ಅಂತ ಹೆದರ್ಕೊಂಬಿಕೆ ಅಂತ ಇಲ್ಲ. ಹಾಸ್ಪಿಟ್ಲ್ ಹೊತ್ತು ಟ್ರೀಟ್ಮೆಂಟ್ ತಗೊಳ್ಳಕ್ಕೆ ಈ ಒಂದು 60 ವರ್ಷದ ಮೇಲಿನ ವೃದ್ಧರಾಗಲಿ, 10 ವರ್ಷದೊಳಗಿನ ಮಕ್ಕಳಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಜಾಗ್ರತೆ ತಗೊಳ್ಳಿ. ಮತ್ತು ಇದು ಹೆದರ್ಕೊಂಬುವಂಥ ಕಾಯಿಲೆ ಅಂಥದ್ದಂಥದ್ದಿಲ್ಲ. ಸದ್ಯದಲ್ಲಿ ಅದಕ್ಕೆ ಔಷಧವೂ ಕಂಡು ಹಿಡಿತರೆ, ಅದು ಜಾಗೃತಿ ಮಾಡ್ಕೊಂಡು ನಮ್ಮ ಕೆಲಸ. ಮತ್ತೆ ನಮ್ಮ ಭೂಮಿಗೆ ಇದಕ್ಕಿಂತ ದೊಡ್ಡ ದೊಡ್ಡ ಅನಾಹುತಗಳು ಬಂದಿತ್ತು. ಎಂತೆಂಥ ಕಾಯಿಲೆ ಬಂದಿತ್ತು, ಏಡ್ಸ್ ಬಂತು, ಅಬೋಲಾ ಬಂತು, ಮತ್ತೆ ಯಾವ್ದು ಬಂತು, ಎಲ್ಲವೂ ಒಂದು 4-5 ತಿಂಗಳು ಸಾರ್ಸ್ ಅಂತ ಇದು ಭಯಂಕರ ಡೇಂಜರ್ ಕಾಯಿಲೆ ಬಂದಲ್ಲೂ ಎಂತ ಇಲ್ಲ. ಹೌದು, ಇದಕ್ಕೆ ಮತ್ತೆ ಬೇಡ ಅಂದ್ರೆ. ಹೌದು ಖಂಡಿತ. ಚಂದ್ರಶೇಖರ್ ನೀವು ಏನಾದ್ರು? ಅದೇ ಇವ್ರು ಹೇಳ್ರಲ್ಲ ಈಗ, ಅದೇ ಮತ್ತೆ ನಾವೆಂತ ಹೇಳೋಕೆ ಮಾಸ್ಕ್ ಹಾಕೊಂಡಿದ್ದೀವಿ ಅಂತಂದ್ರೆ ಇಲ್ಲಿ ಸ್ಟುಡಿಯೋದಲ್ಲಿ ಮಾತಾಡೋತಿ, ನಿಮ್ಗೆ ವಯಸ್ಸಿಗೆ ಅಂತಿಲ್ಲ ಮಾಸ್ಕ್ ಹಾಕೊಂಡು ಬಿಸಿಯಲ್ಲೇ ಇತ್ತ, ಬಿಸಿಯಲ್ಲೇ ಹಿಡ್ಕೊಂಡು ಬಂದಿತ್ತ ಕಡಿಕ. ಮತ್ತೆ ನೀವು ಮಾರ ಎಲ್ಲ ಹೇಳ್ತೀರಿ ಮಾಸ್ಕ್ ಹಾಕೊಂಡಿಲ್ಲ ಹೇಳಿ, ಇಲ್ಲಿ ಕಣಿ ಬಿಸಿಯಲ್ಲೇ ಇತ್ತ. ಇದನ್ನೀಗ ಇಲ್ಲಿ ನೀಂಗ್ ಹೇಳೋತಿಗೆ ಹಾಕೊಂಡು ಬರ್ತಾ, ನೀವು ಅಷ್ಟೇ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಹಚ್ಕೊಂಡು ಜಾಗ್ರತೆ ಮಾಡ್ಕೊಂಡು. ಮತ್ತೆ ಈ ಕೊರೋನಾ ಕಾಣಿ, ಕೊರೋನಾ ಎಂಬ ಕಾಯಿಲೆಗೆ ಔಷಧಿ ಇಲ್ಲ, ಆದ್ರೂ ಸಾಯುವವ್ರ ಸಂಖ್ಯೆ ತುಂಬಾ ಕಡಿಮೆ. ಆದ್ರಿಂದ ಯಾರು ಗಾಬರಿ ಆಗುವಂತದ್ದು ಅಂತ ಇಲ್ಲ.
ಎಂತಕಂದ್ರೆ ಬೇರೆ ಟೈಫಾಯ್ಡ್ ಮಲೇರಿಯಾ ಬಂದು ಸತ್ತವರೇ ಜಾಸ್ತಿ ನಮ್ಮ ಕೊರೋನಾದಕ್ಕಿಂತ. ಆದರೆ ಆ ಕಾಯಿಲೆ ಬಾರ್ದಿದ್ದಂಗೆ ನಾವು ಜಾಗೃತಿ ಮಾಡ್ಕೊಂಬ ಅಂದೇಳಿ ಹೇಳ್ತಾ, ಇಷ್ಟೊತ್ತರೆಗೆ ನಮ್ಮ ದೈಜಿ ವರ್ಲ್ಡ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದ್ರಿ, ಕಾಲ್ ಮಾಡಿರಿ, ನಮ್ಮೊಟ್ಟಿಗೆ ಮಾತಾಡ್ರಿ, ನೀವೆಲ್ಲ ಕಾರ್ಯಕ್ರಮ ಕಂಡ್ರಿ, ನಿಮಗೆಲ್ಲರಿಗೂ ದೇವರೊಳ್ಳೋದು ಮಾಡಲಿ ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದ ಚಂದ್ರಶೇಖರ್ ಬಸ್ರವರಿಗೆ ಮತ್ತು ಓಂಗೂರು ಬಸ್ರವರಿಗೆ ಈ ದೈಜಿ ವರ್ಲ್ಡ್ ಪರವಾಗಿ ದೇವರೊಳ್ಳೋದು ಮಾಡಲಿ ಅಂತ, ಮತ್ತೆ ನಿಮ್ಮ ಪಿಕ್ಚರ್ ಹಿಟ್ಟಾಗಲಿ, ಹಿಟ್ಟಾಗಿ ಎಲ್ಲ ಭಾಷೆಯಲ್ಲೂ ಅದು ಡಬ್ ಆಗಲಿ ಅಂದೇಳಿ ಹಾರೈಸ್ತಾ ಈ ಕಾರ್ಯಕ್ರಮ ಇವತ್ತು ಮುಗಿಸ್ತಾ ಇದ್ದಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.